good evening to all of you. Good evening, namaste, Mala Ganigir, Annapurna, Raju, Abhishek, Manju, Balu, Sakashena bandidare ivat. Okay, dodda sainyane bandide ivat. Ha, sainya spardarthigala sainya bhavi adhikarigala sainya bandide. Ha, very good. Uta innu agilla nimd agide uta ellardu. ಊಟ ಆದ್ಮೇಲೆ ಓಕೆ, ಹಾ ಊಟ ಇನ್ನೂ ಆಗಿಲ್ಲ ನಿಮ್ದಾಗಿದೆ. ಹಾ, ಕೆಲ ಜನರದ್ದು ಊಟ ಆಗಿದೆ. ಓಕೆ, ಸೇನಾಪತಿಗೆ ಸ್ವಾಗತ. ಓಕೆ, ಥ್ಯಾಂಕ್ ಯು. ಮತ್ತೆ ಸೊ ವೆಲ್ಕಮ್ ಟು ದ ಕ್ಲಾಸ್ ಆಲ್ ಆಫ್ ಯು. ಓಕೆ, ಸೊ ವೆಲ್ಕಮ್ ಟು ದ ಕ್ಲಾಸ್. ಟುಡೇಸ್ ಕ್ಲಾಸ್ ಇಸ್ ಆನ್ ಡಿಸ್ಕಷನ್ ಆನ್ ಮ್ಯಾಪಿಂಗ್ ಆಫ್ ಆಫ್ರಿಕಾ. Discussion on Africa mapping. Okay, thank you Annapurna, super teaching. Thank you. Hot color yavudri yavudu hot color kanustha ide nimge. Ha, okay, ha. Okay, so ellaru almost join agidara, ellarigu thank you very much. Okay, so thank you. Okay, so ivattina class anna navu shuru madana. So ellaru full josh alli idirilla ivattina class. Ivattina navu psi strategy anna first nodta idivi, then we'll go to the African mapping. Okay, so are you ready for the class? Are you ready? Can we start the class with a full enthusiasm and a full josh? Full josh alli ivattina class anna shuru madana avuda. Aa likes galu odakatti nodrane gothaagibuduthe. Okay, so sikkapatte likes galu odta idava. Okay, so then I understood. So ivattu igle, okay, so 450 plus jana join aagta idara, 470. ಇನ್ನು ಜಾಸ್ತಿ ಜನ ಬರ್ತಾರೆ, ಇನ್ನು ಜಾಯ್ನ್ ಆಗ್ತಾ ಇದ್ದೀರಾ. ವೆಲ್ಕಮ್ ಟು ದ ಕ್ಲಾಸ್. ಎಲ್ಲರಿಗೂ ಬೇಗ ಬೇಗ ಜಾಯ್ನ್ ಆಗ್ಬೇಕು. ಓಕೆ, ಜಾತಕ ಪಕ್ಷಿ ಹಾಗೆ ಕಾಯ್ತಾ ಇದೀವಿ ಸರ್. ಸುನೀಲ್, ಥ್ಯಾಂಕ್ ಯು ಸುನೀಲ್. ಐ ಆಮ್ ಆಲ್ಸೋ ಈಗರ್ಲಿ ವೇಟಿಂಗ್ ಫಾರ್ ಯುವರ್ ಕ್ಲಾಸ್. ಓಕೆ, ಬಡವರ ಪಾಲಿಗೆ ಬಂದು ಹಂಗೇನಿಲ್ಲ. ಓಕೆ, ಅಷ್ಟು ದೊಡ್ಡ ಮಾತೇನಿಲ್ಲ, ನಮಗ್ ಗೊತ್ತಿದ್ದಂತ ಎರಡು ಮಾತನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದೀವಿ. ಅದಕ್ಕೆ ಆ ದೇವರೊಂದು ಅವಕಾಶ ಕೊಟ್ಟಿದ್ದಾನಷ್ಟೇ, ಮತ್ತೇನಿಲ್ಲ, ಊರ್ನ ಉಳಿದಿದ್ದೇನಿಲ್ಲ. ಹಾ, ಈಶನ್ನ ಪೂಜಾರ್ ಸರ್, ಕರ್ನಾಟಕ ಕರೋನಾ ಎಂಟ್ರಿ ಕೊಟ್ಟಿದೆ. ಹೌದು, ಇನ್ನೊಂದು ಮೊದಲೇದು ಹೇಳ್ತೀನಿ ನಾನು, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ನಮ್ಮ ಸೋಷಿಯಲ್ ಪ್ಲಾಟ್ಫಾರ್ಮ್ ಇದು, ಸ್ವಲ್ಪ ಅದ್ರ ಬಗ್ಗೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಬೇಕಾದಂತ ಅವಶ್ಯಕತೆ ಇದೆ. ಟುಡೇ ಐ ಕೇಮ್ ಅರ್ಲಿ ಫ್ರಮ್ ಆಫೀಸ್ ಬಿಕಾಸ್ ಆಫ್ ಯುವರ್ ಕ್ಲಾಸ್. ಥ್ಯಾಂಕ್ ಯು. ನೀವು ಒಂದು ನಮ್ಮ ಕ್ಲಾಸಿಗೆ ಒಂದು ಟೈಮ್ ಕೊಟ್ಟು ಬಂದಿದ್ದಕ್ಕೆ, ಆ ಟೈಮಿಗೆ ಮಹತ್ವ ಕೊಡುವಂತ ಜವಾಬ್ದಾರಿ ನನ್ನ ಮೇಲೆ ಇದೆ, ನಾನು ಅದನ್ನ ಡೆಫಿನೆಟ್ಲಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಅನ್ನಪೂರ್ಣ ಅವರೇ, ಥ್ಯಾಂಕ್ ಯು. ಇದೇನಿದು ಟೈಗರ್, ಲಯನ್, ಓಕೆ, ಸೊ ಚೀತಾ, ಪ್ಯಾಂಥರ್, ಜಾಗ್ವಾರ್, ಮತ್ತೆ ಸೌತ್ ಅಮೆರಿಕಾ ಕೊಂಡ್ರೆ ಹೆಂಗೇನು? NRC ಮತ್ತೆ CA ಬಗ್ಗೆ ಹೇಳ್ರಿ ಸರ್. ಸರ್, NRC ಮತ್ತೆ CA ಬಗ್ಗೆ ಇವಾಗಲೇ ನಾನೊಂದು ಡಿಟೇಲ್ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಈಗಾಗಲೇ ಸುಮಾರು ಒಂದು 20,000 ಜನ ವಿಡಿಯೋವನ್ನ ನೋಡಿದರೆ ತಾವು ಕೂಡ ಸ್ವಲ್ಪ ನೋಡಕ್ ಸಾಧ್ಯ ಆಗಿರ್ಬೇಕು. ಓಕೆ, ಇದೆ ಎಲ್ಲ ಮಾಡಿದೆ, ಸ್ಟಾರ್ಟ್ ಮಾಡ್ಬಿಡೋಣ. ಆಲ್ಮೋಸ್ಟ್ ಎಲ್ಲರು ಜಾಯ್ನ್ ಆಗಿದಾರ? ಹಾ, ಸೊ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, okay, we'll start the class with a full enthusiasm and a full of josh. Okay, so josh irbeku. Okay, so ond en irbeku nammalli utsaha irbeku, ad iddagalane civil service ge ond value baru avuda. Okay, so sakashtu jana idrulagade psi agoridiri, ips officer agoridiri. Okay, so neevu bartha idire andrane jana nadagbeku. Okay, so adashtu josh alli neevu irbeku. Okay, so ad josh alane na odbeku, ad josh alane officer aagbeku, ad josh alane desha seveyana madak sadhya agirbeku. ಓಕೆ, ಹಾ,
ಓಕೆ ಸೊ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಬಟ್ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಓಕೆ ಸೊ ನಾವು ಈಗಾಗಲೇ ಹೇಳಿದ್ದೆ ನಿಮಗೆ ಸ್ವಲ್ಪ ಪಿ ಎಸ್ ಐ ಎಕ್ಸಾಮ್ ಬಗ್ಗೆ ಹೇಳ್ತೀನಂತೆ. ಪಿ ಎಸ್ ಐ ಓಕೆ ಸೊ ಥ್ಯಾಂಕ್ ಯು ಕಿರಣ್. ಓಕೆ ಸೊ ಪಿ ಎಸ್ ಐ ಎಕ್ಸಾಮ್ ಬಗ್ಗೆ ಓಕೆ ಸೊ ಸ್ವಲ್ಪ ಇವತ್ತು ನಾನು ಒಂದು ಸ್ಟ್ರಾಟಜಿಯನ್ನು ನಿಮಗೆ ಹೇಳಿರ್ತೀನಿ, ಯಾಕಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಓಕೆ ಸೊ ನಮಗೆ ಪಿ ಎಸ್ ಐ ಎಕ್ಸಾಮ್ ಇದೆ. ಸೊ ನೀವೊಂದು ಪಕ್ಕಾ ಸ್ಟ್ರಾಟಜಿ ಮಾಡ್ಕೊಂಡಿರಬೇಕು. ಓಕೆ ಸೊ ಇದನ್ನ ನಾನು ಇಲ್ಲಿ ಹೇಳ್ತಾ ಹೋಗಿರ್ತೀನಿ. ಅದಕ್ಕಿಂತ ಮೊದಲಿದ್ದು ಆಗಲೇ ಅಲ್ಲೊಬ್ರು ನನಗೆ ಕಮೆಂಟ್ ಹಾಕಿದ್ರು, ನಮ್ಮ ವಿದ್ಯಾರ್ಥಿ ಒಬ್ರು, ಏನಂತೇಳಿ ಸರ್ ಈಗಾಗಲೇ ಕರೋನಾ ವೈರಸ್ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದೆ, ಬೆಂಗಳೂರಲ್ಲಿ ಕೆಲವು ಜನ ಇಂಜಿನಿಯರ್ಗಳಲ್ಲಿ ಇದು ಕಾಣಿಸ್ಕೊಂಡಿದೆ ಚೈನಾದಿಂದ ಬಂದವ್ರ ಹತ್ರ. ಸೊ ಒಂದು ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ಇಟ್ ಇಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಟು ಆಲ್ ಆಫ್ ಯು, ಸೊ ಸ್ವಲ್ಪ ಈ ಕ್ರೌಡ್ ಇಂದ ದೂರ ಇರಿ. ಬಹಳಷ್ಟು ಜನ ಸೇರ್ತಾ ಇದಾರ, ಒಂದು ಜಾತ್ರೆ ನಡೀತಾ ಇದೆ ಅಥವಾ ಸಿನಿಮಾ ಹಾಲ್ ಇದೆ ಅಥವಾ ಯಾವುದೋ ಒಂದು ಮಾರ್ಕೆಟ್ ಸೇರ್ತಾ ಇದೆ, ಆದಷ್ಟು ಇವನ್ನೆಲ್ಲ ಅವಾಯ್ಡ್ ಮಾಡ್ರಿ. ಮತ್ತೆ ಅಂತ ಬಹಳ ಜನಜಂಗುಳಿ ಇರ್ತಕ್ಕಂತ ಪ್ರದೇಶದಲ್ಲಿ ನೀವು ಹೋಗ್ಲೇಬೇಕು ಅಂತಂದ್ರೆ ಓಕೆ ಸೊ ಹೋಗ್ಲೇಬೇಕು ಅಂತಂದ್ರೆ ಒಂದು ಮಾಸ್ಕ್ ಹಾಕೊಂಡು ಹೋಗಿ. ಓಕೆ ಸೊ ಮಾಸ್ಕ್ ಹಾಕೊಂಡು ಹೋಗೋದು ಬಹಳ ಒಳ್ಳೇದು, ಯಾಕಂದ್ರೆ ಕರೋನಾ ಇಸ್ ಅ ವೆರಿ ಡೇಂಜರಸ್ ವೈರಸ್. ನಾವು ಇಲ್ಲಿವರೆಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡಿದೀವಿ, ಡಿಸ್ಕಸ್ ಮಾಡೋದು ಬೇರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಬೇರೆ, ಬಟ್ ಅದು ಅನುಭವಿಸೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ಚೈನಾದಂತ ದೇಶಕ್ಕೆ ಇವತ್ತಿನವರೆಗೂ ಅದಕ್ಕೆ ಔಷಧಿಯನ್ನ ಕಂಡುಹಿಡಕ್ ಆಗ್ತಾ ಇಲ್ಲ, ಔಷಧಿ ಕಂಡು ಹಿಡಿದಿಲ್ಲ ಅನ್ನೋದನ್ನೇ ಒಂದು ಭಯಾನಕತೆ. ಇವತ್ತು ಏಡ್ಸ್ಗೆ ಕೂಡ ಔಷಧಿಗಳನ್ನ ಕಂಡುಹಿಡಿತಾ ಇದಾರ. ಓಕೆ ಸೊ ಬಟ್ ಇದಕ್ಕೆ ಏನಾಗ್ತಾ ಇಲ್ಲ, ಔಷಧಿ ಇಲ್ಲ. ಸೊ ವಿಶ್ವಸಂಸ್ಥೆನೇ ಇದನ್ನ ಒಪ್ಕೊಂಡಿದೆ, ಅದಕ್ಕಾಗಿ ಬೆಂಗಳೂರಲ್ಲಿ ಬಂದಿದೆ. ಮತ್ತೆ ಯಾರು ಕೆಮ್ಮೋದು ಸೀನೋದು ಅಂತವ್ರಿಂದ ಸ್ವಲ್ಪ ದೂರ ಇರ್ರಿ, ಯಾಕಂದ್ರೆ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಕೆಮ್ತಾರ, ಕೆಮ್ಮಿದ ತಕ್ಷಣ ಕೈಯಲ್ಲಿ ಹಿಂಗ್ ಹಿಡ್ಕೊಂಡಿರ್ತಾರೆ, ನೆಕ್ಸ್ಟ್ ಅದೇ ಕೈಯಿಂದ ಒಂದು ಡೋರ್ ಅನ್ನ ಓಪನ್ ಮಾಡ್ತಾರೆ. ಅವರು ಮುಟ್ಟಿ ಒಂದು 10 ನಿಮಿಷಕ್ಕೆ ನಾವು ಬಂದು ಅದೇ ಡೋರ್ ಓಪನ್ ಮಾಡಿ ನಾವು ಬಾಯಿ ಹಿಡ್ಕೊಂಡಿರ್ತಂದ್ರೆ ಮತ್ತೆ ವೈರಸ್ ಪಾಸ್ ಆಗ್ತದೆ. ಸೊ ಮೆಸೇಜ್ ಅನ್ನ ಮಾಡ್ಬೇಡ್ರಿ. ಓಕೆ ಸೊ ದಯವಿಟ್ಟು ಮೆಸೇಜ್ ಮಾಡ್ಬೇಡ್ರಿ, ನಾನು ಈ ಕಡೆ ನೋಡ್ತಾ ಇರ್ತೀನಿ. ನೀವು ಮೆಸೇಜ್ ಮಾಡಕತ್ರಿ ಅಂತಂದ್ರೆ ನನಗೆಲ್ಲ ಲಕ್ಷ ಕಡೆ ಹೋಗ್ಬಿಡ್ತು, ಮತ್ತೆ ಎಲ್ಲರಿಗೂ ಲಕ್ಷ ಕಡೆ ಹೋಗ್ತದೆ. ಮತ್ತೆ ಕೆಲವೊಂದು ಬೆಳಗಾಂಲ್ಲಿನೂ ಕೂಡ ಬಂದಿದೆ, ಬಹಳ ಡೇಂಜರ್ ಇದೆ ನಮ್ಮ ಬೆಳಗಾವಿ ಜಿಲ್ಲೆ. ಓಕೆ ಸೊ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಅದು ಈಗಾಗಲೇ ಕಾಣಿಸ್ಕೊಂಡಿದೆ. ನನ್ನ ಇವತ್ತು ಸಂಜೆ ಒಂದು ಮೆಸೇಜ್ ಬಂತು, ಐ ಆಮ್ ಆಲ್ಸೋ ಬಿಲಾಂಗ್ಸ್ ಟು ಬೆಳಗಾಂ ಡಿಸ್ಟ್ರಿಕ್ಟ್, ನಾನು ಕೂಡ ಬೆಳಗಾಂ ಜಿಲ್ಲೆ ಗೋಕಾಕ್ದವನು. ಸೊ ಬೆಳಗಾಂಯಿಂದ ನನಗೆ ಒಬ್ರು ಕಾಲ್ ಮಾಡಿ ಇವತ್ತು ಹೇಳಿದ್ರು 9 ಜನರಿಗೆ ಸೋಂಕು ಕಾಣಿಸ್ಕೊಂಡಿದೆ ಅಂತ ಹೇಳಿದಾರ. ಬಟ್ ಅದು 9 ಜನನೋ ಎಷ್ಟು ಜನನೋ ನನಗಂತೂ ಗೊತ್ತಿಲ್ಲ. ಓಕೆ ಸೊ ಅದಕ್ಕೆ ಯಾವುದೇ ಜಿಲ್ಲೆ ಇರಲಿ, ಓಕೆ ಸೊ ರಾಯಚೂರು ಇರಲಿ, ಗುಲ್ಬರ್ಗ ಇರಲಿ, ಗುಲ್ಬರ್ಗ ಅಲ್ಲ ಅದು ಕಲಬುರಗಿ ಆಯ್ತದು ಸತೀಶ್, ಓಕೆ ಸೊ ಕಲಬುರಗಿ ಇರಲಿ, ಓಕೆ ಸೊ ಬೆಂಗಳೂರು ಇರಲಿ, ಸೊ ಯಾವುದೇ ಊರಿರಲಿ, ಓಕೆ ಸೊ ಹುಬ್ಳಿ ಧಾರವಾಡ ಯಾವುದೇ ಬೀದರ್ ಯಾವುದೇ ಇದ್ರು ಕೂಡ ಸಾಧ್ಯ ಆದಷ್ಟು ನೀವೇನ್ ಮಾಡ್ಬೇಕಂತಂದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಿ, ಚಿತ್ರದುರ್ಗ ಇರಲಿ ಯಾವುದೇ ಇರಲಿ. ಮತ್ತೆ ಇನ್ನೊಂದ್ ಏನಂತಂದ್ರೆ ಸಾಕು ಸಾಕಿನ್ನ ಬಳ್ಳಾರಿ ಯಾದಗಿರಿ ಎಲ್ಲ ಡಿಸ್ಟ್ರಿಕ್ಟ್ ಹೇಳ್ಬೇಕಾಗ್ತೈತೆ ನಾನು, ಮತ್ತಿನ್ನ ಎಲ್ಲರೂ ಓಕೆ ಸೊ ಕರ್ನಾಟಕ ಎಲ್ಲ ಪೂರ್ತಿ ಬಂದ್ಬಿಟ್ಟು, ಮಂಡ್ಯ ಮೈಸೂರು ಎಲ್ಲ ಬಂತು. ಓಕೆ ಸೊ ಈಗ ನೋಡು, ಸೊ ಅದಕ್ಕೆ ಏನಂತಂದ್ರೆ ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನ ವಹಿಸ್ಕೊಳ್ಳಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಬಹಳಷ್ಟು ಜನರಿಗೆ ಅದು ಗೊತ್ತಿರೋದಿಲ್ಲ. ಓಕೆ ಸೊ ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನ ನೀವು ವಹಿಸ್ಕೊಳ್ಳಕ್ ಸಾಧ್ಯ ಆಗ್ಬೇಕು. ನಿಮ್ಮ ಮನೆ ಒಳಗಡೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ನಿಮ್ಮ ಫ್ರೆಂಡ್ಸ್ ಸ್ವಲ್ಪ ಅವ್ರ ಬಗ್ಗೆ ಇದಕ್ಕೆ ಅವೇರ್ನೆಸ್, ಯಾಕಂದ್ರೆ ಬಹಳ ಜನರಿಗೆ ಏನಾಗಿದೆ ಕೊರೋನಾ ವೈರಸ್ ಬಂದಿದೆ ಅನ್ನೋದು ಗೊತ್ತಿರ್ತೈತಿ, ಅದ್ ಹೆಂಗ್ ಹರಡತೈತಿ ಏನು ಗೊತ್ತಿರೋದಿಲ್ಲ. ಕೆಲವೇ ಹಾಸ್ಪಿಟಲ್ಗಳಲ್ಲಿ ಅದಕ್ಕಾಗಿ ಕೆಲವೊಂದ್ ಏನ್ ಮಾಡಿದಾರೆ ಅಂತಂದ್ರೆ ಚಿಕಿತ್ಸಾ ಕೇಂದ್ರಗಳನ್ನ ಕೂಡ ಮಾಡಿದ್ರು. ಚಿಕ್ಕಬಳ್ಳಾಪುರನು ಆಯ್ತು, ಎಲ್ಲ ಕಡೆನ ಆಯ್ತು. ಇನ್ನು ಮೆಸೇಜ್ ಮಾಡಕ್ ಹೋಗ್ಬಿಡ್ರಿ, ನಾ ಆರಾಮಾಗಿ ಕೇಳ್ರಿ. ಸೊ ಅದಕ್ಕೆ ಎಲ್ಲರಿಗೂ ಅದ್ರ ಬಗ್ಗೆ ಅಲರ್ಟ್ನೆಸ್ ಕೊಡ್ರಿ. ನೋಡ್ರಿ ಏನ್ ಮಾಡ್ಬೇಕಂತಂದ್ರೆ ಜನಜಂಗುಳಿಯಿಂದ ದೂರ ಇರ್ಬೇಕು. ಜಾತ್ರೆಗಳು ಓಕೆ ಸೊ ನೆಕ್ಸ್ಟ್ ಸಿನಿಮಾ ಥಿಯೇಟರ್ಗಳು ಓಕೆ ಸೊ ಬಹಳ ಜನ ಸೇರುವಂತ ಮಾರ್ಕೆಟು ಇಂಥದ್ದೆಲ್ಲದ್ರಿಂದ ಏನಿರ್ಬೇಕಂತಂದ್ರೆ ದೂರ ಇರ್ಬೇಕು, ಎಲ್ಲದರಿಂದ ದೂರ ಇರ್ಬೇಕು. ಮತ್ತೆ ಅಲ್ಲಿ ಹೋಗೋ ಅವಶ್ಯಕತೆ ಇತ್ತಂದ್ರೆ ಒಂದು ಮಾಸ್ಕ್ ಹಾಕೊಂಡು ಹೋಗ್ಬೇಕು. ಓಕೆ ಸೊ ಮತ್ತೆ ಮಾಸ್ಕ್ ಅನ್ನ ಒಂದೇ ಮಾಸ್ಕ್ ಅನ್ನ ಹಾಕೊಳ್ಳಂಗಿಲ್ಲ, ಒಂದ್ ದಿವಸಕ್ಕೆ ಒಂದ್ಸರಿ ಮಾಸ್ಕ್ ಅನ್ನ ಚೇಂಜ್ ಮಾಡ್ಬೇಕು. ಅವೇನ್ ಬಹಳ ಓಕೆ ಸೊ ದುಡ್ಡುನು ಬೀಳೋದಿಲ್ಲ, ಸ್ವಲ್ಪ ದುಡ್ಡಿಗೆನೆ ಬರ್ತಾವ, ಅವನ್ನೆಲ್ಲ ನೀವು ಚೇಂಜ್ ಮಾಡ್ತಾ ಹೋಗಿರ್ಬೇಕು. ಸೊ ಅದಕ್ಕೆ ಸಣ್ಣ ಮಕ್ಕಳಿಗಂತೂ ಬಹಳ ಇದು ನೋಡ್ರಿ. ಇನ್ನೊಂದು ಕರೋನಾ ವೈರಸ್ ಅಟ್ಯಾಕ್ ಆಗೋದು ಬಹಳ ಜಾಸ್ತಿ ಅಟ್ಯಾಕ್ ಆಗೋದು ಯಾರಿಗೆ, 3 ಜನರಿಗೆ ನೆನ್ಪಿಟ್ಕೊಂಡಿದ್ದು. 3 ವ್ಯಕ್ತಿಗಳಿಗೆ ಬಹಳ ಬೇಗ ಇದು ಅಂಟ್ಕೊಳ್ಳೋದು. ಒಂದನೇದ್ದು ಮಹಿಳೆಯರು, ಅದು ಎಂತ ಮಹಿಳೆಯರು, ಗರ್ಭಿಣಿ ಸ್ತ್ರೀಯರು. ಓಕೆ ಸೊ ಪ್ರೆಗ್ನೆಂಟ್ ವುಮೆನ್ ಇದ್ರು ಅಥವಾ 18 ವರ್ಷದ ಕೆಳಗಿನ ಮಕ್ಕಳು, ಯಾಕಂದ್ರೆ ಬಹಳಷ್ಟು ಜನ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದೀರಿ, ನಿಮಗೂ ಮಕ್ಕಳು ಇರ್ತಾವ, ಬಹಳ ಕೇರ್ ತಗೊಳ್ರಿ, ಅಥವಾ ನಿಮ್ಮ ತಮ್ಮ ತಂಗಿ. ಓಕೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವುದು, 60 ವಯಸ್ಸಿನ ಮೇಲ್ನವರು. ಆಲ್ಮೋಸ್ಟ್ ಈಗ ನೀವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀರಿ ಅಂತಂದ್ರೆ ನಮ್ಮ ನಿಮ್ಮ ತಂದೆ ತಾಯಿಗಳು ಹೆಚ್ಚು ಕಡಿಮೆ 55 ರಿಂದ 60 ವಯಸ್ಸಿನವ್ರು ಇರ್ತಾರ. ಸೊ ಸ್ವಲ್ಪ ಬಹಳ ಕೇರ್ ತಗೋಬೇಕು, ಯಾಕಂದ್ರೆ ಚಿಕ್ಕ ಮಕ್ಕಳು ಇರ್ಬೋದು ಅಥವಾ ವೃದ್ಧರಿರ್ಬೋದು ಅಥವಾ ಗರ್ಭಿಣಿ ಸ್ತ್ರೀಯರು ಇರ್ಬೋದು, ಇವರಲ್ಲಿ ಏನಾಗ್ತೈತೆ ಅಂತಂದ್ರೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದಕ್ಕೆ ಈ ಒಂದು ವೈರಸ್ ಜಾಸ್ತಿ ಅಟ್ಯಾಕ್ ಆಗುವಂತ ಸಾಧ್ಯತೆ ಇದೆ.
ಸ್ವಲ್ಪ ಅದ್ರ ಬಗ್ಗೆ ಕೇರ್ ತಗೊಳ್ರಿ. ನಾವು ಓದ್ತಕ್ಕಂಥ ನಾಲೆಡ್ಜು ಬರೀ ನಮ್ಮ ಡಿಸ್ಕಷನ್ ಮಾರ್ಕ್ಸ್ ತೆಗೆಯಕ್ಕೆ ಜಾಬ್ ತಗೊಳಕ್ ಅಷ್ಟೇ ಹೆಲ್ಪ್ ಆಗ್ಬಾರ್ದು, ಅದು ನಮ್ಮ ಲೈಫ್ ಅಲ್ಲೂ ಹೆಲ್ಪ್ ಆಗ್ಬೇಕು. ನಾಲ್ಕು ಜನರಿಗೆ ಹೇಳ್ರಿ, ನೀವು ಅವ್ರಿಗೆ ಹಂಚ್ಕೊಂಡ್ರಿ, ನಾವು ಅವ್ರು ನಮ್ಮ ಜೊತೆ ಹಂಚ್ಕೊಳ್ತಾರ. ಓಕೆ, ಸೊ ನನಗೆ ಗೊತ್ತಿದೆ ನಾನ್ಯಾಕೆ ಅವ್ರು ಹೇಳಿ ಅಂತಲ್ಲ, ನಿಮ್ಗೆ ಏನೇನು ಕಮ್ಯುನಿಟಿ ಗೊತ್ತಿದೆ ಅಲ್ಲಿ ಹೇಳ್ರಿ, ನೀವು ಗೂಗಲ್ ಅಲ್ಲಿ ಹೋದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಸೊ ಕರೋನಾ ವೈರಸ್ ಹರಡಬಾರ್ದು, ಇದರ ಏನ್ ಮುನ್ನೆಚ್ಚರಿಕೆ ತಗೋಬೇಕು. ಓಕೆ, ಸೊ ಇದನ್ನ ನೀವು ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರಿ ಅಂತಂದ್ರೆ ನಾನು ಒಂದು ಇಮೇಜ್ ಹಾಕ್ತೀನಿ, ಆಮೇಲೆ ಆಫೀಸರ್ಸ್ ಅಡ್ಡದಲ್ಲಿ. ನೀವು ಜಸ್ಟ್ ಆ ಇಮೇಜ್ ಅನ್ನ ನಿಮ್ಮ ಬೇರೆ ಬೇರೆ ಆಫೀಸ್ ಯಾವುದು ಎಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ರಿ, ಎಲ್ಲರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಬರಲಿ ಜನರಿಗೆ. ಓಕೆ, ಸೊ ಯಾರಿಗೂ ಅದು ಬರಬಾರ್ದು. ಓಕೆ, ಸೊ ಹಿಂಗಾಗಿ ಇದರ ಮೂಲಕ ನಾವೇನ್ ಮಾಡೋಣ ಅಂತಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಆ ವೈರಸ್ ಸ್ಪ್ರೆಡ್ ಆಗದೆ ಇರಕ್ಕೆ ಅದನ್ನ ತಡೆಯಕ್ಕೆ ಒಂದು ಸಣ್ಣ ಚಿಕ್ಕ ಪ್ರಯತ್ನ, ನಮ್ಗೆ ಬಹಳ ದೊಡ್ಡ ಪ್ರಯತ್ನ ಏನಲ್ಲ, ಸಣ್ಣ ಪ್ರಯತ್ನ. ಓಕೆ, ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಅದು ಬರಕ್ ಬಿಡಬಾರ್ದು. ಅದು ಬರಕ್ ಬಿಡಬಾರ್ದು ಅಂತಂದ್ರೆ ಬೆಸ್ಟ್ ಏನಂತಂದ್ರೆ ಅವೇರ್ನೆಸ್. ಓಕೆ, ಸೊ ಆಮೇಲೆ ಬೇರೆ ದೇಶದಿಂದ ಬಂದವರಿಂದ ಸ್ವಲ್ಪ ದೂರ ಇರಬೇಕು. ಬೇರೆ ವಿದೇಶಿಗರು ಎಲ್ಲೆಂದಿಂದ ಬರ್ತಾರೆ ಹೆಚ್ಚಾಗಿ ನೋಡ್ರಿ, ವಿದೇಶಿಗರು ನಮ್ಮಲ್ಲಿ ಕೆಲವೊಂದು ಪ್ರದೇಶಗಳಿಗೆ ವಿದೇಶಿಗರು ಬಹಳ ಬರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಪ್ರವಾಸಿ ಸ್ಥಳಗಳಿದವು, ಹಂಪಿ ಇರ್ಬೋದು, ಮಡಿಕೇರಿ ಇರ್ಬೋದು, ಮೈಸೂರು ಇರ್ಬೋದು, ಇಲ್ಲೆಲ್ಲ ಏನಂತಂದ್ರೆ ಸ್ವಲ್ಪ ವಿದೇಶಿಗರು ಬಹಳ ಬರ್ತಾರ, ಸ್ವಲ್ಪ ಅಲ್ಲಿ ಎಚ್ಚರದಿಂದ ಇರ್ಬೇಕು ವಿದೇಶಿಗರು. ಆಮೇಲೆ ಟಿಬೆಟಿಯನ್ ಕ್ಯಾಂಪ್ಸ್ ಇದಾವ ಕೆಲವೊಂದು, ಮಡಿಕೇರಿ ಹತ್ರ ಕೂಡ ಒಂದು ಟಿಬೆಟಿಯನ್ ಕ್ಯಾಂಪ್ ಇದೆ, ಆಮೇಲೆ ಈ ಕಡೆ ಓಕೆ ಸೊ ಎಲ್ಲಿ ಮುಂದುಗೋಡ್ ಹತ್ರ ಇದೆ ಅಂದ್ರೆ ಅಲ್ಲೆಲ್ಲ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಹಂಗ ತಿಳ್ಕೊಳಕ್ ಹೋಗ್ಬೇಡ್ರಿ. ಬಟ್ ಅಲ್ಲೆಲ್ಲ ಏನ್ ಮಾಡ್ಬೇಕಂದ್ರೆ ಸಾಧ್ಯ ಆದಷ್ಟು ಏನ್ ಮಾಡ್ಬೇಕು, ಸ್ವಲ್ಪ ಕಡಿಮೆ ಮಾಡ್ಬೇಕು ಆ ಪ್ಲೇಸಸ್ ಗಳಿಗೆ. ಈಗ ಸದ್ಯ ವಿಸಿಟ್ ಮಾಡಕ್ ಹೋಗ್ಬೇಡ್ರಿ, ನೀವು ಅಲ್ಲಿ ಹೋಗೋರ್ ಇದ್ರಿ, ಅಲ್ಲಿ ಪ್ಲಾನ್ ಇತ್ತು ಅಂತಂದ್ರೆ ಅದನ್ನ ಸ್ವಲ್ಪ ಏನ್ ಮಾಡ್ಬಿಡ್ರಿ, ಸೊ ಪೋಸ್ಟ್ಪೋನ್ ಮಾಡ್ಬಿಡ್ರಿ, ಇನ್ನೊಂದು ತಿಂಗಳು ಎರಡು ತಿಂಗಳು ಮುಂದೆ ಹಾಕ್ಬಿಡ್ರಿ. ಬಹಳ ಭಯಾನಕ ವೈರಸ್ ಇದೆ, ಯಾಕಂತಂದ್ರೆ ನಮ್ಮ ಚೈನಾ, ಈ ಚೈನಾದಂತ ಟೆಕ್ನಾಲಜಿಕಲಿ ಬಹಳ ಮುಂದುವರೆದ ದೇಶಕ್ಕನೇ ಆಟ ಹಚ್ಚತ್ತೆ ವೈರಸ್, ಅವ್ರಿಗೆ ಕಂಟ್ರೋಲ್ ಆಗ್ತಾ ಇಲ್ಲ. ಚೈನಾ ದೇಶದ ಇಕಾನಮಿನೇ ಹಾಳಾಗುತ್ತೆ, ಅವ್ರಿಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅದನ್ನ, ಅಷ್ಟು ಅದ್ರದ್ದೇನಿದೆ ಅಂತಂದ್ರೆ ಪರಿಣಾಮ ಇದೆ. ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಸ್ವಲ್ಪ ಕ್ರಮ. ಓಕೆ, ಸೊ ಸ್ವಲ್ಪ ಇದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು, ಬೇರೆ ಎಲ್ಲರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕು. ಓಕೆ, ಸೊ ಈಗ PSI ಸ್ಟ್ರಾಟಜಿ ಅನ್ನ ನಾವಿಲ್ಲಿ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ PSI ದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎರಡು ಪೇಪರ್ ಇರ್ತವೆ ಸರ್, ಪೇಪರ್ ಒನ್, ಪೇಪರ್ ಟೂ. ಪೇಪರ್ ಒನ್ ಅಲ್ಲಿ ನಿಮ್ಗೆ ಎಸ್ಐ ಇರ್ತದೆ, ಹೌದಾ, 50 marks ಟೋಟಲ್ ಎಸ್ಐ ಇರ್ತದೆ. ಟ್ರಾನ್ಸ್ಲೇಷನ್ ಇರೋದು ಕನ್ನಡ ಟು ಇಂಗ್ಲಿಷ್, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರೋದು. ನೆಕ್ಸ್ಟ್ ಪ್ರಿಸೈಸ್ ರೈಟಿಂಗ್, ಇದಕ್ಕೆ 20 marks, ಇದಕ್ಕೆ 20 marks, ಇದಕ್ಕೆ 10 marks, ಹೌದಾ, 20, 20, 10. ಈಗ ಮೊದಲು ನಾವು ಫಸ್ಟ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡೋಣ, ಆಮೇಲೆ ಸೆಕೆಂಡ್ ಪೇಪರ್ ಬಗ್ಗೆ ಬರೋಣ. ಓಕೆ, ಸೊ ಸಾಧ್ಯ ಆಯ್ತಂದ್ರೆ ಸೆಕೆಂಡ್ ಪೇಪರ್ ಬಗ್ಗೆ ನಾವು ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ, ಇವತ್ತು ಫಸ್ಟ್ ಪೇಪರ್. ಈಗಾಗಲೇ ನೋಡ್ರಿ ಸ್ಪೆಷಲ್ ಕ್ಲಾಸ್ ಅಲ್ಲಿ ನೆನ್ಪಿಟ್ಕೊಂಡಿದ್ದೆ, ಸ್ಪೆಷಲ್ ಕ್ಲಾಸ್ ಅಲ್ಲಿ ಎಸ್ಐ ಯಾವ ರೀತಿ ಬರಿಬೇಕಂತ ಹೇಳಿ ನಾನೊಂದು ವಿಡಿಯೋನ ಮಾಡಿದ್ದೀನಿ, ಎಲ್ಲರೂ ನೋಡಿದ್ದೀರಿ ವಿಡಿಯೋ. ಸ್ಪೆಷಲ್ ಕ್ಲಾಸ್ ಅಲ್ಲಿ ಎಸ್ಐ ಹೆಂಗ್ ಬರಿಬೇಕು, ಮತ್ತ ಎಸ್ಐ ದಲ್ಲಿ ಏನೇನ್ ಇರ್ಬೇಕು, ದಿ ಬೆಸ್ಟ್ ಎಸ್ಐ, ಅತ್ಯಾಕರ್ಷಕವಾದಂತ ಎಸ್ಐ ನ ಹೆಂಗ್ ಬರಿಬೇಕು ಮೊನ್ನೆ ನಾನು ಹೇಳಿದ್ದೀನಿ, ಹೌದಾ, ಹೇಳಿದ್ದೀನಿ, ನೋಡಿದ್ದೀರಿ ಎಲ್ಲರೂ. ಹ್ಯಾವ್ ಯು ಸೀನ್ ದಟ್ ಪರ್ಟಿಕ್ಯುಲರ್ ವಿಡಿಯೋ, ಎಲ್ಲರೂ ವಿಡಿಯೋ ನೋಡಿದ್ದೀರಿ? ಓಕೆ, ಹಾ, ಎಲ್ಲರೂ ವಿಡಿಯೋವನ್ನ ನೋಡಿದ್ದಾರೆ. ಸೊ ನೀವು ಎಲ್ಲರೂ ಈಗ ವಿಡಿಯೋನ ನೋಡಿದ್ದೀರಿ, ಈಗ ನೆಕ್ಸ್ಟ್ ಏನಾಗ್ಬೇಕಂತಂದ್ರೆ, ಸೊ ವಿಡಿಯೋ ಯಾರು ನೋಡಿಲ್ಲ ಈಗಾಗ್ಲೇ ನೋಡಿ. ಓಕೆ, ಸೊ ಆ ತರ ಮಾಡಿರ್ಬೇಕು, ಯೂಟ್ಯೂಬ್ ಅಲ್ಲೂ ಮಾಡಿದ್ದೀನಿ, ಇಲ್ಲಿ ಸ್ಪೆಷಲ್ ಕ್ಲಾಸ್ ಅಲ್ಲೂ ಇದೆ. ಇವತ್ತು ಈಗ ಇನ್ನೊಂದು, ಇದು ಕ್ಲಾಸ್ ಮುಗಿದ್ಮೇಲೆ ಸಂಜೆ ನಾನು ಏನ್ ಮಾಡ್ತೀನಿ, ಈಗ ಇದು ಮುಗಿದ್ಮೇಲೆ ಒಂದು 1/2 ಗಂಟೆ 11 ಗಂಟೆ ಸುಮಾರು ಅದನ್ನ ಇನ್ನೊಮ್ಮೆ ನಾನು ಹಾಕ್ತೀನಿ ಆಫೀಸರ್ಸ್ ಅಡ್ಡ ಅದ. ಆಯ್ತು, ಈಗ ನೀವು ಪೇಪರ್ ಬರಕ್ ಹೋಗ್ತೀರಿ, 50 marks ಪೇಪರ್ ಇದೆ, 50 marks ಪೇಪರ್. ಸೊ 50 marks ಪೇಪರ್ ಅಲ್ಲಿ, ಸೊ ನಿಮಗೆ ಎಸ್ಐ 20 marks ಇದೆ, ಕನ್ನಡ ಟು ಇಂಗ್ಲಿಷ್ 20 marks, ಅಥವಾ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ 20 marks, 10 marks, 10 marks, ಪ್ರಿಸೈಸ್ ರೈಟಿಂಗ್ 10 marks. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರೆ, ಫಸ್ಟ್ ನೀವು ನಿಮಗೊಂದು ಮೊದಲು ಹೇಳಿರ್ತೀನಿ, ನೀವು ಫಸ್ಟ್ ಯಾವ್ದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದೀರಿ ಮೊದಲು ನೀವು ತಿಳ್ಕೊಡಿ. ಸರ್ ನಾನು ಓಕೆ, ಸೊ ಎಸ್ಐ ಬಹಳ ಚೆನ್ನಾಗಿ ಬರೀತೀನಿ ಸರ್, ಬೆಸ್ಟ್ ಎಸ್ಐ ಬರೀತೀನಿ. ಸೊ ಸ್ಟಾರ್ಟ್ ವಿತ್ ಎಸ್ಐ, ಎಸ್ಐ ಮೂಲಕ ನೀವು ಶುರು ಮಾಡ್ತೀರಿ. ಇಲ್ಲ ಸರ್ ನಂದು ಟ್ರಾನ್ಸ್ಲೇಷನ್ ಬಹಳ ಚೆನ್ನಾಗಿದೆ, ಟ್ರಾನ್ಸ್ಲೇಷನ್ ಮೂಲಕ ಮಾಡಿ. ಸರ್ ಪ್ರಿಸೈಸ್ ರೈಟಿಂಗ್ ನಂದು ಓಕೆ, ಓಕೆ ಸರ್, ಅಷ್ಟು ಚೆನ್ನಾಗಿ ನಾನು ಪ್ರಿಪೇರ್ ಆಗಿಲ್ಲ, ನಿಮ್ಮ ಮನಸ್ಸಾಕ್ಷಿಯಿಂದ ಹೇಳ್ಬೇಕು, ಮತ್ತೆ ಸುಮ್ಮನೆ ಹೊರಗಡೆ ಜಗತ್ತಿಗೆ ಬಿಲ್ಡಪ್ ಕೊಡಂಗಿಲ್ಲ. ಸೊ ಪ್ರಿಸೈಸ್ ರೈಟಿಂಗ್ ಸರ್ ನಾರ್ಮಲ್ ಆಗಿದೆ. ಸೊ ಅಂತವ್ರು ಏನ್ ಮಾಡ್ಬೇಕು, ಪ್ರಿಸೈಸ್ ರೈಟಿಂಗ್ ನಾರ್ಮಲ್ ಇದ್ದವರು ಡೋಂಟ್ ಸ್ಟಾರ್ಟ್ ವಿತ್ ಪ್ರಿಸೈಸ್ ರೈಟಿಂಗ್. ನಿಮಗೆ ಫಸ್ಟ್ ಯಾವ್ದು ಕಾನ್ಫಿಡೆಂಟ್ ಇದೆ ಅಲ್ಲಿಯಿಂದ ಶುರು ಮಾಡ್ಬೇಕು. ಅರ್ಥ ಆಗ್ತಾ ಇದೇನ ಹೇಳಿದ್ದು, ಒಂದನೇದು. ಇನ್ನ ಎರಡನೇದ್ ಏನಂತಂದ್ರೆ, ನಿಮಗೊಂದು ಐಡಿಯಲ್ ಸ್ಟ್ರಾಟಜಿ ಹೇಳಿರ್ತೀನಿ ನಾನು. ಐಡಿಯಲ್ ಅಂತಂದ್ರೆ ಆದರ್ಶ,
ಐಡಿಯಲ್ ಹಿಂಗ್ ಮಾಡಿದ್ರೆ ಬಹಳ ಬೆಸ್ಟ್ ಇದು ನನ್ನ ಪ್ರಕಾರ. ಓಕೆ ಸರ್, ಇದು ನನ್ನ ಪ್ರಕಾರ. ಸೊ ನನ್ನ ಪ್ರಕಾರ ನೀವೇನ್ ಮಾಡ್ಬೇಕಂತಂದ್ರೆ, ಫಸ್ಟ್ ಹೋದ ತಕ್ಷಣ ಎಸ್ಸೆಯನ್ನ ಬರೆಯೋಕ್ಕಿಂತ ಪೂರ್ವದಲ್ಲಿ ಇವನ್ ಎರಡನ್ನು ನೀವು ಮುಗಿಸ್ಕೊಬೋದು. ಯಾವೆರಡನ್ನು, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ದೆನ್ ಪ್ರಿಸೈಸ್ ರೈಟಿಂಗ್, ಇದನ್ನ ನೀವು ಮುಗಿಸ್ಕೊಡ್ರಿ. ಯಾಕೆ ನೀವು ಇದನ್ನ ಮುಗಿಸ್ಕೊಳ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಂದು ಸರಿ ಏನಾಗ್ತಿತ್ತಂದ್ರೆ ಎಸ್ಸೆ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. 600 ಪದಗಳಲ್ಲಿ ಬರೆಯಿರಿ ಅಂತ ಎಸ್ಸೆ ಕೊಟ್ಟಿರ್ತಾರೆ. ಓಕೆ, ಸೊ 600 ಪದಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಒಂದು 10 ಪೇಜ್ ಎಸ್ಸೆ ಬರೀಬೇಕು ಮಾಡಿದ್ದೀರಿ, 10 ಪೇಜ್ ಎಸ್ಸೆ ಬರೀಬೇಕು. ನಿಮಗೆ ಟೈಮ್ ಬಹಳ ಇತ್ತು ಅಂತಂದ್ರೆ, ನಿಮ್ಗೆ ಟೈಮು ಬಹಳ ಚೆನ್ನಾಗಿ ಸಾಕಷ್ಟು ಸರ್ ಟೈಮ್ ಇದೆ ಎಲ್ಲ ಇದೆ ನಾವು ಚೆನ್ನಾಗಿ ಬರೀಬಹುದು ಅಂತಂದ್ರೆ, ನೀವು 12 ಪೇಜನ್ನು ಬರೀರಿ, ನಿಮ್ಗೆ ಯಾರು ಕೇಳೋದಿಲ್ಲ, ಬೆಸ್ಟ್ ಆಗಿ ಎಸ್ಸೆ ಬರೀರಿ. ಇಲ್ಲ ಸರ್ ನನಗೆ ಟೈಮ್ ಬಹಳ ಇಲ್ಲ, ಟೈಮ್ ಬಹಳ ಶಾರ್ಟ್ ಇದೆ ಅಂತಂದ್ರೆ, ಎಸ್ಸೆ ಬರೆಯೋದನ್ನ ನೀವು ಶಾರ್ಟ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 10 ಪೇಜ್ ಅಂತಂದ್ರೆ 10 ಪೇಜ್ ಅಂತಲ್ಲ. ಓಕೆ, ಸೊ ಎಕ್ಸಾಂಪಲ್, ಸರ್ ನನಗೆ ಟೈಮ್ ಬಹಳ ಶಾರ್ಟ್ ಇದೆ ಅಂತಂದ್ರೆ, ನೀವು ಈ 12 ಪೇಜ್ ಬರೆದಿದ್ದ ಎಸ್ಸೆ ಅನ್ನ ನಿಮ್ಮಲ್ಲಿ ಭಾಷೆಯ ಬಗ್ಗೆ, ಓಕೆ ಸೊ ಭಾಷೆಯ ಮೇಲೆ ನಿಮ್ಮ ಹಿಡಿತ ಇತ್ತು ಅಂತಂದ್ರೆ, 6 ಪೇಜ್ ಅಲ್ಲೇ ಈ ಎಲ್ಲ ಮ್ಯಾಟರ್ನು 6 ಪೇಜ್ನಾಗೇನೆ ಕವರ್ ಮಾಡಬಹುದು. ಓಕೆ, ಸೊ ಏನ್ ತೊಂದರೆ ಇಲ್ಲ. ಭಾಷೆಯ ಮೇಲ್ಗಡೆ ನಿಮ್ಗೆ ಹಿಡಿತ ಇತ್ತಂದ್ರೆ, 12 ಪೇಜ್ ಅಲ್ಲಿ ಬರೆಯೋದನ್ನ ನೀವು 6 ಪೇಜ್ ಅಲ್ಲೂ ಕೂಡ ಏನ್ ಮಾಡ್ಬೋದು ಅಂತಂದ್ರೆ, ಸೊ ನೀವು ಬರಿಬಹುದು. ಕನ್ನಡ ಅಥವಾ ಇಂಗ್ಲಿಷ್ ಯಾವುದೇ ಇರಲಿ, ಪೂರ್ತಿ ನಾನು ಹೇಳೋ ಮಟ್ಟ ಕೇಳ್ರಿ, ಸದ್ಯ ಅಲ್ಲಿ ಏನು ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಸುಮಾರು ಈಗ 900 ಕ್ರಾಸ್ ಆಯ್ತು, 900+ ಜನ ಇದೀರಿ ನೀವು ಈಗ ಸದ್ಯ. ಒಂದೇ ಮೆಸೇಜ್ ಹಾಕಿದ್ರು, ಒಬ್ಬೊಬ್ರು ಒಂದೇ ಹಾಕಿದ್ರು ಸಿಕ್ಕಾಪಟ್ಟೆ ಆಗ್ತಾವ. ಸೊ ಅಲ್ಲಿ ನನಗೆ ಲಕ್ಷ ಹೋಗ್ತದೆ. ಸೊ ಪ್ಲೀಸ್, ಓಕೆ. ಸೊ ಈಗ ನೋಡ್ರಿ, ಇಲ್ಲಿ ನೀವು ಎಸ್ಸೆನ ಹೆಚ್ಚು ಕಡಿಮೆ ಮಾಡ್ಬೋದು. ಅಂದ್ರೆ ನೀವು ಇನ್ನೊಂದು ತಿಳ್ಕೊಂಡಿರಿ, ಇಲ್ಲಿ ಲೆಂಗ್ತ್ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಆಫ್ ಎನ್ ಎಸ್ಸೆ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ಸರ್, ಇವ್ನು 12 ಪೇಜ್ ಬರ್ದಿದಾನ, ಮಾರ್ಕ್ಸ್ ಜಾಸ್ತಿ ಕೊಡ್ಬೇಕು ಸರ್. ಇವ್ನು ಬರೀ 6 ಪೇಜ್ ಬರ್ದಿದಾನ ಸರ್, ಮಾರ್ಕ್ಸ್ ಕಡಿಮೆ ಕೊಡ್ಬೇಕು, ಹಂಗೇನು ಇಲ್ಲ. ಓಕೆ, ಸೊ ಮಾರ್ಕ್ ಚೆನ್ನಾಗಿ ಮ್ಯಾಟರ್ ಇತ್ತು. ಅವತ್ತು ನಿಮ್ಗೆ ಎಸ್ಸೆ ಕ್ಲಾಸ್ ಅಲ್ಲಿ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಹಿಸ್ಟಾರಿಕಲಿ, ಪೊಲಿಟಿಕಲಿ, ಎಕನಾಮಿಕಲಿ, ಜಿಯೋಗ್ರಫಿಕಲಿ, ಓಕೆ ಸೊ ಎಥಿಕಲಿ, ಎಲ್ಲಾ ದೃಷ್ಟಿಯಿಂದನೂ ಬಹಳ ಚೆನ್ನಾಗಿ ನೀವು ಎಸ್ಸೆ ಬರೆದಿದ್ರಿ, ಸಮಗ್ರ ಆಯಾಮದಿಂದ ಬರೆದಿದ್ರಿ, ಸಮಗ್ರ ದೃಷ್ಟಿಕೋನದಿಂದ, ಕಂಪ್ರಿಹೆನ್ಸಿವ್ ಆಗಿ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಇಫ್ ಯು ಹ್ಯಾವ್ ರಿಟನ್ ಅ ಕಂಪ್ರಿಹೆನ್ಸಿವ್ ಎಸ್ಸೆ ಫ್ರಮ್ ಆಲ್ ದ ಆಂಗಲ್ಸ್, ಡೆಫಿನೆಟ್ಲಿ ವಿಲ್ ಹ್ಯಾವ್ ಅ ಗುಡ್ ಮಾರ್ಕ್ಸ್, ಡೆಫಿನೆಟ್ಲಿ ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್. ಒಳ್ಳೆ ಮಾರ್ಕ್ಸು ಬಂದೇ ಬರ್ತದೆ, ಅರ್ಥ ಮಾಡ್ಕೋ. ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತವೆ, ಬರೀ ಹ್ಯಾಂಡ್ ರೈಟಿಂಗ್ ಎಲ್ಲ ಇಂಪಾರ್ಟೆಂಟ್ ಆಗಂಗಿಲ್ಲ. ಕೆಲವು ಜನ ಮುತ್ತಿಟ್ಟಂಗೆ ಬರೀತಿರ್ತಾರೆ ಅಕ್ಷರ, ಬಟ್ ಒಳಗಡೆ ಮ್ಯಾಟರ್ ಏನು ಇರೋದಿಲ್ಲ, ಹಂಗಿದ್ರೆ ಉಪಯೋಗ ಇಲ್ಲ. ಅಕ್ಷರಗಳು ಚೆನ್ನಾಗಿ ಇರ್ಬೇಕು, ಹ್ಯಾಂಡ್ ರೈಟಿಂಗ್ ತೀರಾ ಏಕದಮ್ ಹೋಲಿಸಿರಬಾರ್ದು, ಬಟ್ ಚೆನ್ನಾಗಿರ್ಬೇಕು, ಅದ್ರ ಜೊತೆಗೆ ಮ್ಯಾಟರ್ ಇರಬೇಕು. ಓಕೆ, ಸೊ ಹಂಗಾಗಿ ನೀವು 12 ಪೇಜ್ ಬರೆದನ್ನು ಮಾರ್ಕ್ಸ್ ತಗೋಬಹುದು, 6 ಪೇಜ್ ಬರೆದನ್ನು ಮಾರ್ಕ್ಸ್ ತಗೋಬಹುದು. ಅದಕ್ಕೆ ನಂದೇನು ಒಂದು ಸ್ವಂತ ಅಭಿಪ್ರಾಯ, ನಂದು ಇಂಡಿವಿಜುವಲ್. ಇತ್ತೀಚೆಗೆ ನಾವು ಸಾಕಷ್ಟು ಜನ ಈಗಾಗಲೇ ಪಿ ಎಸ್ ಐ ಎಕ್ಸಾಮ್ ಪಾಸ್ ಆದಂತ ಹುಡುಗರ ಜೊತೆಗೆ ಸಾಕಷ್ಟು ನಾನು ಇಂಟರಾಕ್ಷನ್ ಅನ್ನ ಮಾಡಿದ್ದೀನಿ. ಅವ್ರಿಗೆ ಏನು ಪ್ರಾಬ್ಲಮ್ ಬಂತು, ಏನು ಪ್ರಾಬ್ಲಮ್ ಫೇಸ್ ಮಾಡಿದ್ರು, ಮತ್ತೆ ಅವರು ಎಕ್ಸಾಮ್ ಬರೆಯಕ್ ಹೋಗೋಕ್ಕಿಂತ ಮೊದಲು ಏನೇನ್ ಪ್ರಾಬ್ಲಮ್ ಇದ್ದು ನನ್ನ ಕಡೆ ಬಂದಿದ್ರು, ಆ ಪ್ರಾಬ್ಲಮ್ ಗಳನ್ನ ಹೆಂಗ್ ಸಾಲ್ವ್ ಮಾಡ್ಬೇಕಂತ ಮಾತಾಡಿದೀವಿ, ಬಹಳ ಚೆನ್ನಾಗಿ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ಇದರಿಂದ ನನಗ್ ಗೊತ್ತಾಗಿದ್ದೇನಂತಂದ್ರೆ, ಸೊ ನಂದು ಇದು ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನಾನು ಏನ್ ಹೇಳ್ತೇನೆ ಅಂತಂದ್ರೆ, ಫಸ್ಟ್ ನೀವು ಕನ್ನಡ ಇಂಗ್ಲಿಷ್ ಎಸ್ಸೆ, ಸಾರಿ ಟ್ರಾನ್ಸ್ಲೇಷನ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮತ್ತೆ ಪ್ರಿಸೈಸ್, ಇವನ್ನ ಮೊದಲು ತಗೊಂಡು. ನಾನು ಯಾಕೆ ಹೇಳ್ತಾ ಇದ್ದೀನಿ, ನಿಮಗೆ ಟೋಟಲ್ಲು ಈ ಪೇಪರ್ಗೆ ಟೈಮ್ ಎಷ್ಟು ಇರೋದು ಅಂತಂದ್ರೆ, ಟೋಟಲ್ 90 ನಿಮಿಷ ಟೈಮ್ ಇರ್ತದೆ. 90 ನಿಮಿಷ ಟೈಮ್, 1 ತಾಸು 30 ನಿಮಿಷ ಟೈಮ್. ಸೊ ಈಗ ನಾವು ಮೊದಲು ಕನ್ನಡ ಇಂಗ್ಲಿಷ್ ತಗೋಬೇಕು, ಇಂಗ್ಲಿಷ್ ಟು ಕನ್ನಡ. ಯಾಕೆ, ಯಾಕಂತಂದ್ರೆ, ಹಾ, ಸೊ ಇಲ್ಲಿ ಕನ್ನಡ ಇಂಗ್ಲಿಷು, ಇಂಗ್ಲಿಷ್ ಟು ಕನ್ನಡ. ಈಗ ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರ ಮಾಡ ಕೊಟ್ಟಿದ್ದಾರೆ. ಅವರು ಭಾಷಾಂತರ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವ್ರು ನಿಮ್ಗೆ ಎಷ್ಟು ಲೈನ್ ಕೊಟ್ಟಿರ್ತಾರ, 15 ಲೈನ್ ಕೊಟ್ಟಿರ್ತಾರೆ ಸರ್. ಅವ್ರು 15 ಲೈನ್ ಕೊಟ್ರೆ ನೀವು 15 ಲೈನ್ ಭಾಷಾಂತರ ಮಾಡ್ಲೇಬೇಕು. ಅಕಸ್ಮಾತ್ ಅವನು 15 ಲೈನ್ ಕೊಡೋ ಬದ್ಲಿ, ಓಕೆ ಸೊ 35 ಲೈನ್ ಕೊಟ್ರು, ನೀವು 35 ಲೈನ್ ಮಾಡ್ಬೇಕು ಭಾಷಾಂತರ. ಅವ್ನು ದೊಡ್ಡದನ್ನು ಕೊಡ್ಬೋದು, ಸಣ್ಣದನ್ನು ಕೊಡ್ಬೋದು. ಅವ್ನು ದೊಡ್ಡದು ಕೊಟ್ಟ ಟೈಮ್ ಜಾಸ್ತಿ ತಗೊಳ್ಳೋದೆ, ಅವ್ನು ಕಡಿಮೆ ಕೊಟ್ಟ ಕಡಿಮೆ ಟೈಮ್ ಅಲ್ಲಿ ಮಾಡ್ಬೋದು. ಸೇಮ್ ಇಟ್ ಇಸ್ ಹೋಲ್ಸ್ ಗುಡ್ ಫಾರ್ ಟ್ರಾನ್ಸ್ಲೇಷನ್ ಫ್ರಮ್ ಇಂಗ್ಲಿಷ್ ಟು ಕನ್ನಡ ಲ್ಯಾಂಗ್ವೇಜ್. ಸಾರಿ. ಸೊ ಈಗೇನಾಯ್ತು,
ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಇಂಗ್ಲಿಷ್ ಟು ಕನ್ನಡ. ಸೊ ಇಲ್ಲಿ ಟ್ರಾನ್ಸ್ಲೇಷನ್ ಹೆಚ್ಚುನು ಕೊಡ್ಬೋದು ಅಥವಾ ನಿಮಗೆ ಕಡಿಮೆನೂ ಕೊಡ್ಬೋದು. ಇದು ಹೆಚ್ಚು ಕಡಿಮೆ ಕೊಡ್ತಾರೆ. ಇದ್ರ ಮೇಲೆ ಏನಾಗ್ತದೆ ಅಂತಂದ್ರೆ, ಓಕೆ, ಸೊ ಇದ್ರ ಮೇಲೆ ನಿಮ್ಮ ಟೈಮ್ ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಅವ್ನು ಕನ್ನಡ ಟು ಇಂಗ್ಲಿಷ್ ಬಹಳ ಕೊಟ್ಟ ಅಂದ್ರೆ ನೀವು ಎಲ್ಲ ಟ್ರಾನ್ಸ್ಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಪ್ರಿಸೈಸ್ ರೈಟಿಂಗ್ ಬರಿಬೇಕು. ಈ ಪ್ರಿಸೈಸ್ ರೈಟಿಂಗ್ ಬರಿಬೇಕಾದಾಗ ನಿಮಗೆ ಒಂದು ಪೇಜ್ ಕೊಟ್ಟು ಇದನ್ನ ಓದಿ, ಓಕೆ, ಸೊ ನಾಲ್ಕು ಲೈನ್ ದಾಗ ಬರಿ ಅಂತಂದ್ರೆ ಇದನ್ನ ಪ್ರಿಸೈಸ್ ಅಂತ ಕರಿತೀವಿ. ಸೊ ಈಗ ಇದು ನೀವು ಒಂದೇ ಪೇಜ್ ಕೊಟ್ಟ, ನೀವು ಒಂದೇ ಪೇಜ್ ಓದಿ ಸಂಕ್ಷಿಪ್ತ ಮಾಡಬೇಕು. ಅಕಸ್ಮಾತ್ ಅವನು ಏನಾದ್ರೂ ನಾಲ್ಕು ಪೇಜ್ ಕೊಟ್ಟ, ನೀವು ನಾಲ್ಕು ಪೇಜ್ ಓದಲೇಬೇಕು. ಯು ಹ್ಯಾವ್ ಟು ರೀಡ್, ಯು ಶುಡ್ ರೀಡ್ 4 pages. ನೀವು ಓದಲೇಬೇಕು, ನೆನ್ಪಿಟ್ಕೋ, ಯು ಹ್ಯಾವ್ ಟು ರೀಡ್. ಯಾಕಂತಂದ್ರೆ ನಾಲ್ಕು ಪೇಜ್ ಅವ್ನು ಕೊಟ್ಟಿದ್ದಾರೆ ಅಂದ್ರೆ, ಈ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮತ್ತೆ ಪ್ರಿಸೈಸ್, ಇದಕ್ಕೆ ಎಷ್ಟು ಟೈಮ್ ತಗೋತೈತೆ ಅಂತ ನಾನು ಈಗ ಸದ್ಯ ಹೇಳಕ್ ಸಾಧ್ಯನೇ ಇಲ್ಲ. ಇದು ಟೈಮ್ ಎಷ್ಟು ತಗೋತೈತೆ ಅನ್ನೋದು ನಿಮಗೆ ಪೇಪರ್, ಕ್ವಶನ್ ಪೇಪರ್ ನೋಡಿದ ಕೂಡ ಗೊತ್ತಾಗ್ತದೆ. ಅಲ್ಲೇ ಆನ್ ದಿ ಸ್ಪಾಟ್ ನೀವು ಡಿಸೈಡ್ ಮಾಡ್ಬೋದು, ಸರ್ ಇದು ಇಷ್ಟೇ ಟೈಮ್ ತಗೋತೈತಿ. ಯಾಕಂದ್ರೆ ಕೆಲವೊಂದ್ಸರಿ ಹೆಚ್ಚು ಕೊಡ್ತಾನ, ಕೆಲವೊಂದ್ಸರಿ ಕಡಿಮೆ ಕೊಡ್ತಾನ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಇದನ್ನ ಅಲ್ಲೇ ಡಿಸೈಡ್ ಮಾಡ್ಬೇಕು. ಆದ್ರೆ ಎಸ್ಸೆ ಅವನು ಬೆಕ್ಕದ್ ಕೊಟ್ಟು, ಅವನು ಎಸ್ಸೆ ಯಾವ್ದು ಬೆಕ್ಕದ್ ಮಾಡ್ಲಿ, ನೀವು ಅದನ್ನ ಒಂದು ನಿರ್ದಿಷ್ಟ ಟೈಮ್ ಒಳಗಡೆ ಮಾಡ್ಕೋಬೇಕು. ಅದಕ್ಕೆ ನನ್ನ ಒಂದು ವಿಚಾರ ಏನಂತಂದ್ರೆ, ಫಸ್ಟ್ ನೀವು ಹೋದ ತಕ್ಷಣ ಇವು ಎರಡು ಭಾಷಾಂತರ ಮತ್ತೆ ಪ್ರಿಸೈಸ್ ರೈಟಿಂಗ್ ಅನ್ನ ಮುಗಿಸ್ಬಿಡಿ. ಇವು ಎರಡೂ ನೀವು ಮುಗಿಸ್ಬಿಟ್ರಿ ಅಂತಂದ್ರೆ ನೆಕ್ಸ್ಟ್ ಏನಾಗೋದು, ಇವೆರಡೂ ನೀವು ಮುಗಿಸಿದ್ರಿ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಟೈಮ್ ಉಳಿತೀವಿ. ಎಷ್ಟು ಟೈಮ್ ಸರ್, ಈ ಕನ್ನಡ ಟು ಇಂಗ್ಲಿಷು, ಇಂಗ್ಲಿಷ್ ಟು ಕನ್ನಡ, ಇದನ್ನೆಲ್ಲ ನೀವು 45 ನಿಮಿಷದಲ್ಲಿ ಮುಗಿಸ್ತೀನಿ ಅಂತ ನೀವೊಂದು ಶಪಥ ಮಾಡ್ಬೇಕು. 45 minutes ಮ್ಯಾಕ್ಸಿಮಮ್. 45 ನಿಮಿಷ ಮುಗಿಸಿದ್ರಿ ಅಂತಂದ್ರೆ ಇನ್ನು 45 ನಿಮಿಷ ನಿಮ್ಗೆ ಇಲ್ಲಿ ಟೈಮ್ ಉಳಿತು. ಅರ್ಥ ಆಗ್ತಾ ಇದೆ? ಅಂದ್ರೆ 45 ಮಿನಿಟ್ ಅಲ್ಲಿ ನೀವು ಇವನ್ನ ಮೂರು ಮುಗಿಸ್ಬೇಕಂದ್ರೆ 30 marks ಬರಿಬೇಕು. ನೀವು 45 ನಿಮಿಷದಲ್ಲಿ 30 marks ಬರಿಬೇಕು, ಇನ್ನು 45 ನಿಮಿಷದಲ್ಲಿ 20 marks ಗೆ ಬರಿಬೇಕು. ಹಿಂಗೆ ನಿಮ್ದು ಟೈಮ್ ಇರ್ಬೇಕು. ಸೊ ಈ ತರ ಒಂದು ನೀವೇನ್ ಮಾಡ್ಕೊಂಡಿರ್ಬೇಕು, ಸ್ಟ್ರಾಟಜಿ 45 + 45, 30:20 ಸ್ಟ್ರಾಟಜಿ ಅಂತ ಕರಿತೀವಿ ನಾವು. 30:20, ಓಕೆ. ಸೊ ನೋಡು, ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ ಇಲ್ಲಿ ನೋಡು ಮೊದಲು. ಸೊ 45 ಮಿನಿಟ್ಸ್ 30 marks, 45 ಮಿನಿಟ್ಸ್ 20 marks. ಮತ್ತೆ ನೀವು ಕೇಳ್ಬೋದು, ಸರ್ ಇಲ್ಲಿ 45 ಮಿನಿಟ್ಸ್ ಅಲ್ಲಿ 30 marks ಯಾಕೆ ಸರ್, 10 marks ಎಕ್ಸ್ಟ್ರಾ? ಯಾಕಂತಂದ್ರೆ ಫಸ್ಟ್ ಗೆ ಹೋದಾಗ ನಿಮ್ಮ ಪೊಟೆನ್ಶಿಯಲ್ ಬಹಳ ಇರ್ತದೆ, ಫ್ರೆಶ್ ಇರ್ತೀರಿ, ಅಗ್ದಿ ಫ್ರೆಶ್ ಇರ್ತೀರಿ. ಅದೇ ಕ್ವಶನ್ ಪೇಪರ್ ನೋಡಿರ್ತೀರಿ, ಯಾವುದೇ ಜಂಜಾಟ ಇರೋದಿಲ್ಲ, ಆರಾಮಾಗಿ ಕೂಲ್ ಆಗಿ ಬಿಡಿಸ್ಬೋದು. ಸೊ ಹಿಂಗಾಗಿ ಮೊದಲ 45 ನಿಮಿಷ ನಿಮ್ಮ ಪ್ರೊಡಕ್ಟಿವಿಟಿ ಬಹಳ ಇರ್ತದೆ. ಪ್ರೊಡಕ್ಟಿವಿಟಿ ಬಹಳ ಅಂದ್ರೆ ಬಹಳ ಇರೋದು. ಸೊ ಹೈಲಿ ಕಾನ್ಸಂಟ್ರೇಟೆಡ್ ಆಗಿ ಇದನ್ನ ವರ್ಕ್ ಮಾಡಿ. ಸೊ ಹಿಂಗಾಗಿ 45 ನಿಮಿಷದಲ್ಲಿ ನೀವು ಪ್ರಿಸೈಸ್ ರೈಟಿಂಗು, ಎರಡೂ ಭಾಷಾಂತರಗಳನ್ನ ಮಾಡಿ ಮುಗಿಸ್ಬೇಕು. ಇನ್ನು 45 ನಿಮಿಷದಲ್ಲಿ ನೀವು ಇದನ್ನ ಮಾಡ್ಕೋಬೇಕು. ಮತ್ತಿನ್ನೊಂದು, ಅಕಸ್ಮಾತ್ ಈಗ ನಾನು 45 ನಿಮಿಷ ಅಂತ ಹೇಳ್ತಾ ಇದ್ದೀನಿ, ಸರ್ ಅಲ್ಲಿ ಬಹಳ ದೊಡ್ಡದು ಕೊಟ್ಬಿಟ್ರು ಸರ್, ಸರ್ ಭಾಷಾಂತರ 2 pages ಕೊಡೋರು ಸರ್, 5 pages ಕೊಟ್ಬಿಟ್ಟಿದಾರ. ಟೋಟಲಿ PSI ಎಕ್ಸಾಮ್ ಹಿಸ್ಟ್ರಿಯಲ್ಲೇನೆ ಇಷ್ಟು ಯಾವತ್ತು ಕೊಟ್ಟೇ ಇಲ್ಲ ಸರ್ ಭಾಷಾಂತರ, ಹಂಗ ಬಂದ್ಬಿಟ್ಟಿದೆ ಸರ್ ಅಂತಂದ್ರೆ ಏನು ಮಾಡಕ್ ಬರಂಗಿಲ್ಲ. ಯು ಹ್ಯಾವ್ ಟು ರೈಟ್. ಕೆಲವೊಂದು ಸರಿ ಅನ್ಪ್ರಿಡಿಕ್ಟೇಬಲ್ ಬರ್ತವೆ, ಇದನ್ನು ನೆನ್ಪಿಟ್ಕೊಂಡ್ವಿ. ನನ್ನ ಉದ್ದೇಶ ನಿಮ್ಗೆ ಈಗಲೇ ಹೇಳ್ತಾ ಇದ್ದೀನಿ, ಓಕೆ. ಸೊ ನೀವು ರಣರಂಗಕ್ಕೆ ಹೋಗ್ತಾ ಇದ್ದೀರಿ, ವೈರಿ ಹೆಂಗ್ ಬೇಕಾದಂಗೂ ಅಟ್ಯಾಕ್ ಮಾಡ್ಬೋದು, ನಿಮ್ಗೆ ಮುಂದೆನೆ ಬರ್ತಾನ, ಓಕೆ. ಸೊ ನಿಮ್ಗೆ ಹೇಳೇನೆ ವೈರಿ ಬರ್ತಾನ, ಏನಿಲ್ಲ, ಬೆಕ್ಕದಂಗ ಅವ್ನು ಬಂದು ಅಟ್ಯಾಕ್ ಮಾಡ್ಬೋದು. ಅವ್ನು ಹೆಂಗ್ ಬೆಕ್ಕದಂಗ ಬರ್ಲಿ, ನಾನು ಅವ್ನು ಹೊಡೆತಗಿತೀನಿ ಅಂತ ಕಾನ್ಫಿಡೆನ್ಸ್ ಇಂದನ ನೀವು ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದ ತಕ್ಷಣ, ಸರ್ ಏನ್ ಸರ್ ನಾನು 2 pages ಅನ್ಕೊಂಡಿದ್ದೆ, ಇಷ್ಟು ದಿವಸ ನನ್ನ ಟೆಸ್ಟ್ ಸೀರೀಸ್ ಅಲ್ಲಿ ಎಲ್ಲ ಇಷ್ಟೇ ಈಸಿಯಾಗಿ ಕೊಟ್ಕೊಂಡ್ ಬಂದ್ರು, ಇವ್ರು ನೋಡಿದ್ರೆ ಹಿಂಗ್ ಕೊಟ್ಟಿದಾರ, ಹಂಗೇನಿಲ್ಲ. ಟೆಸ್ಟ್ ಸೀರೀಸು, ಓಕೆ, ಸೊ ಡಿಫರೆಂಟ್, ಮೇನ್ ಎಕ್ಸಾಮ್ ಇಸ್ ಡಿಫರೆಂಟ್, ನೆನ್ಪಿಟ್ಕೊಂಡಿದ್ದು, ಓಕೆ. ಸೊ ಹಿಂಗಾಗಿ, ಸೊ ಅದಕ್ಕೆ ನೀವು ಎಲ್ಲಾ ಸಿಚುವೇಶನ್ಗೂ ರೆಡಿ ಇರ್ಬೇಕು. ಹೆಂಗ್ ಕ್ವಶನ್ ಬರ್ತಾವ, ಹೆಂಗ್ ಕ್ವಶನ್ ಪೇಪರ್ ಬರ್ತೈತಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸರ್ ನಾವು ಹಳೆ 10 ವರ್ಷದ ಕ್ವಶನ್ ಪೇಪರ್ ನೋಡಿದಾಗ ಎಲ್ಲ ಹಿಂಗೆ ಬಂದಿದ್ವು ಸರ್, ಈ ಸರ್ನು ಹಂಗೆ ಬರ್ತೈತೆ ಅಂತ ತಿಳ್ಕೊಂಡಿದ್ವಿ. ತಪ್ಪು, ಹಂಗೆ ಬರ್ತೈತೆ, 90% ಹಂಗೆ ಬರ್ತೈತೆ. 10 ವರ್ಷ ಹೆಂಗ್ ಬಂದವಲ್ಲ ಹಂಗೆ ಬರ್ತೈತೆ. ಆದ್ರೆ 10% ಚೇಂಜ್ ಆಗಬಹುದು, ಯಾರಿಗೂ ಹೇಳಕ್ ಬರೋದಿಲ್ಲ. 100% ಯಾರಿಗೂ ಶ್ಯೂರಿಟಿ ಕೊಡಕ್ ಬರೋದಿಲ್ಲ, ಯಾವ ಕೋಚಿಂಗ್ ಸೆಂಟರ್ಗೂ ಕೊಡಕ್ ಬರಂಗಿಲ್ಲ. ಐ ಆಮ್ ವೆರಿ ಫ್ರಾಂಕ್. ಹಿಂಗೆ ಬರ್ತೈತೆ ಕ್ವಶನ್ ಪೇಪರು, ಇಷ್ಟೇ ಬರ್ತೈತಿ, ಈ ಕ್ವಶನ್ ಅಲ್ಲಿ ಇದ್ದೇ ಇರ್ತೈತಿ, ನೋ ಹಂಗಿರಂಗಿಲ್ಲ. ಹಂಗಾಗಿತ್ತಂದ್ರೆ ಎಲ್ಲರೂ ಪಾಸ್ ಆಗ್ತಿದ್ರು. ಸೊ ಅದಕ್ಕಾಗಿ ನಮ್ದು ಉದ್ದೇಶ ಏನಂತಂದ್ರೆ, ಎಲ್ಲಾ ಸಿಚುವೇಶನ್ಗೂ ನೀವು ರೆಡಿ ಆಗಿರ್ಬೇಕು. ಬೆಕ್ಕದಂಗ್ ಬರ್ಲಿ ಸರ್, ಕ್ವಶನ್ ಪೇಪರ್ ಹೊಡೆದ್ ತೆಗಿತೀನಿ. ಅರ್ಥ ಆಗ್ತಾ ಇದೆ? ಆ ಆಟಿಟ್ಯೂಡ್ ಇರ್ಬೇಕು. ಆಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನ್ ಅನ್ಕೋಬೇಕು, ಟಫ್ ಬಂತು ಅಕಸ್ಮಾತ್ ನಿಮ್ಗೇನಾದ್ರೂ, ಯಾಕೆ ಸೊ ಬಹಳ ಲೆಂಗ್ದಿ ಕ್ವಶನ್ ಪೇಪರ್ ಬಂತು, ಏ ಸರ್ ನನಗೊಬ್ಬನಿಗೆ ಬಂದಿಲ್ಲ, ಇಡೀ ಕರ್ನಾಟಕಕ್ಕೆ ಹಿಂಗ್ ಬಂದಿದೆ, ಅವರು ಬರೀತಾರೆ ನಾನು ಬರಿತೀನಿ, ಓಕೆ, ಸೊ ಕಾಂಪಿಟೇಷನ್ ಸ್ಟಾರ್ಟ್ಸ್. ಸೊ ಈ ತರ ನಿಮ್ದು ಮನೋಭಾವನೆ ಇರ್ಬೇಕು, ಮನೋಧೋರಣೆ ಅಂತ ಕರಿತೀವಿ.
ಮನೋಧೋರಣೆ ಅಂತಂದ್ರೆ ಆಟಿಟ್ಯೂಡ್ ಅಂತ ಕರಿತೀವಿ. ಫಸ್ಟ್ 45 ಮಿನಿಟ್ಸ್ ಅಲ್ಲಿ 30 ಮಾರ್ಕ್ಸ್, ನೆಕ್ಸ್ಟ್ 45 ಮಿನಿಟ್ಸ್. ಅಕಸ್ಮಾತ್ ನಿಮಗೆ ಭಾಷಾಂತರ ಏನಾದರೂ ಬಹಳ ಹೆಚ್ಚು ಕೊಟ್ಟು, ಪ್ರಿಸೈಸ್ ರೈಟಿಂಗ್ ಬಹಳ ಹೆಚ್ಚು ಕೊಟ್ಟರು, ನಿಮಗೆ ಲಾಸ್ಟಿಗೆ ಎಸ್ಎ ಬರೋಕ್ಕೆ ಬರೀ 30 ನಿಮಿಷ ಉಳಿದಾಗ ನೀವೇನ್ ಮಾಡಬೇಕು, 10 ಪೇಜ್ ಬರೆಯುವ ಎಸ್ಎನ್ನ ನೀವು 6 ಪೇಜ್ನ ಮುಗಿಸ್ಬಹುದು. ಒಳ್ಳೆ ಮಾರ್ಕ್ಸ್ ಬರೋ ತರನೇ ಮುಗಿಸ್ಬೋದು. 10 ಪೇಜ್ ಎಸ್ಎ ಬರಿಬೇಕಾಗಿತ್ತು, ಬಟ್ ನಮಗೆ 30 ನಿಮಿಷ ಸಿಕ್ಕಿದೆ, ನೀವು 6 ನಿಮಿಷದಲ್ಲೇ ಬರಿಬೋದು. ಸಾರಿ, 6 ಪೇಜ್ ಅಲ್ಲೇ ಬರಿಬೋದು. ಅಂದ್ರೆ ಈ 10 ಪೇಜ್ ಅಲ್ಲಿ ಬರೆಯುವಂತ ಎಲ್ಲಾ ಕಾನ್ಸೆಪ್ಟ್, ಎಲ್ಲಾ ಟಾಪಿಕ್ಸ್, ಎಲ್ಲಾ ಉದಾಹರಣೆಗಳನ್ನ 6 ಪೇಜ್ ಅಲ್ಲೂ ಬರಿಬಹುದು. ಸ್ವಲ್ಪ ಎಲಾಬೊರೇಟಿವ್ ಕೆಪಾಸಿಟಿ, ಕನ್ಸೈಸ್ ಕೆಪಾಸಿಟಿ ಇರಬೇಕು. ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಸ್ವಲ್ಪ ಹಿಗ್ಗಿಸಿ ಬರೆಯಕ್ಕೂ ಸಾಧ್ಯ ಆಗಿರ್ಬೇಕು, ಸ್ವಲ್ಪ ಅದನ್ನ ಸಂಕ್ಷಿಪ್ತ ಮಾಡಿ ಬರೆಯಕ್ಕೂ ಸಾಧ್ಯ ಆಗಿರ್ಬೇಕು. ಎಲಾಬೊರೇಟ್ ಮಾಡಕ್ಕೂ ಬರಬೇಕು, ಸಂಕ್ಷಿಪ್ತ ಮಾಡಕ್ಕೂ ಬರಬೇಕು. ನಾ ಹೇಳೋದು ಅರ್ಥ ಆಗ್ತಾ ಇದೆ? ನಾ ಹೇಳೋದು ಉಪಯೋಗ ಅನಿಸ್ತಾ ಇದೆ? ನಾಳೆ ನಿಮ್ಮ ಎಕ್ಸಾಮ್ಗೆ ಸಾಕಷ್ಟು ಜನ ಎಕ್ಸಾಮ್ ಬರಿತಾ ಇದ್ದೀರಿ, ಹೆಲ್ಪ್ ಆಗ್ತಾ ಇದೆ? ಇದು ಏನ್ ಸರ್, ಏನ್ ಬಕವಾಸ್ ಹೇಳಕತ್ತಾರ ಅಂತ ಅನಿಸ್ತಾ ಇದೆ? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹೌದಾ? ಹಾ, ವೆರಿ ಗುಡ್. ಈ ತರ ಒಂದು ಪ್ಲಾನಿಂಗ್ ಮಾಡಿ. ಓಕೆ, ಸೊ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಾ ಸಾಕು ಸಾಕು, ಲೈಕ್ ಸಿಕ್ಕಾಪಟ್ಟೆ ಹೊಂಟು, ಇನ್ ಸಾಕು. ಓಕೆ, ಸೊ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ, ವಿತೌಟ್ ಇನ್ಫಾರ್ಮೇಶನ್, ವಿತೌಟ್ ಪ್ಲಾನಿಂಗ್, ವಿತೌಟ್ ಸ್ಟ್ರಾಟಜಿ, ಸೊ ಅವರು ಡೈರೆಕ್ಟ್ ಆಗಿ ಹೋಗಿ ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಳ್ತಾರೆ. ಸೊ ಅಲ್ಲಿ ಏನಾಗೋದು ಅಂತಂದ್ರೆ, ಮಿಸ್ಟೇಕ್ಸ್ ಗಳು. ಅದಕ್ಕೆ ನೀವು ಫಸ್ಟ್ ಮೈಂಡ್ ಸೆಟ್ ರೆಡಿ ಮಾಡ್ಬೋದು. ಫಸ್ಟ್ ಏನ್ ಮಾಡೋದು, ಹೋದ ತಕ್ಷಣ ಭಾಷಾಂತರ ನೋಡೋದು, ಎರಡು ಭಾಷಾಂತರ ನೋಡೋದು, ನೆಕ್ಸ್ಟ್ ಪ್ರಿಸೈಸ್ ನೋಡೋದು, ಅವ್ ಎಷ್ಟಿದಾವ. ಓಕೆ, ನಾರ್ಮಲ್ ಆಗಿ ನಾನು ಇಷ್ಟು ಟೈಮ್ ಅಲ್ಲಿ, ಸರ್ ಹೇಳಿದ್ರು ಒಂದು ಪ್ಲಾನ್ ಇದೆ, 45 ನಿಮಿಷದಲ್ಲಿ ನಾನು ಇದನ್ನ ಕವರ್ ಮಾಡ್ತೀನಿ, ವೆರಿ ಗುಡ್. 45 ನಿಮಿಷದಲ್ಲಿ ಅದನ್ನ ಕವರ್ ಮಾಡಿದ್ಮೇಲೆ ಇನ್ನು 45 ನಿಮಿಷ ನನಗೆ ಎಸ್ಸೆ ಬರ ಟೈಮ್ ಸಿಗ್ತೈತಿ. ಆ 45 ನಿಮಿಷದಲ್ಲಿ ಮೊದಲು ಒಂದು 10 ನಿಮಿಷ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಏನೇನ್ ಬರಿಬೇಕು ಎಸ್ಸೆದಲ್ಲಿ, ಒಂದ್ ಕಡೆ ಸ್ಟ್ರಕ್ಚರ್ ಹಾಕೋತೀನಿ, 30 ನಿಮಿಷದೊಳಗಡೆ 35 ನಿಮಿಷದೊಳಗಡೆ ಎಲ್ಲ ಎಸ್ಸೆ ಬರ್ಕೊಂತ ಹೋಗ್ತಾರೆ. ಬೆಸ್ಟ್ ಸ್ಟ್ರಾಟಜಿ, 90 ನಿಮಿಷದಲ್ಲಿ ಪೇಪರ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಹೊರಗಡೆ ಬರ್ತೀನಿ. ಓಕೆ, ಸೊ ಈ ತರ ನಿಮ್ದು ಏನಾಗ್ಬೇಕಂತಂದ್ರೆ, ಸೊ ಸ್ಟ್ರಾಟಜಿ ಇರ್ಬೇಕು. ಮತ್ ನೀವು ಇಲ್ಲಿ ನಾನು ಭಾಷಾಂತರ ಬರೀತೀನಿ ತನ್ಕೊಂಡು ಹೋಗಿ ಅಲ್ಲಿ ಹೋಗಿ ಒಮ್ಮೊಮ್ಮೆಗೆ ಎಸ್ಸೆ ಶುರು ಮಾಡಂಗಿಲ್ಲ, ಬಹಳ ಮಂದಿ ಹಂಗ ಅನ್ಕೊಂಡಿರ್ತಾರೆ. ಪರ್ಫೆಕ್ಟ್ ಪ್ಲಾನಿಂಗ್ ಇರ್ಬೇಕು. ಪ್ಲಾನಿಂಗ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಓದಿರ್ತಾರ, ಎಲ್ಲರಿಗೂ ನಾಲೆಜ್ ಇರ್ತದೆ, ಆದ್ರೆ ಆ ಒಂದು ದಿವಸ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು, ಇಂಪ್ಲಿಮೆಂಟೇಶನ್ ಮಾಡ್ಬೇಕು, ಅನುಷ್ಠಾನಕ್ಕೆ ತರಬೇಕು. ಅದಕ್ಕೆ ಬಹಳ ಏನಂತಂದ್ರೆ, ಸೊ ವಿಲ್ ಪವರ್ ಬೇಕಾಗ್ತದೆ. ಸೊ ಅದಕ್ಕೆ ನೀವು ಆ ತರ ಒಂದು ಸ್ಟ್ರಾಟಜಿಯನ್ನ ಮಾಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಮಾಡ್ಕೋಬಹುದಲ್ಲ ಇದು? ಓಕೆ, ಸೊ ಇಸ್ ಇಟ್ ಹೆಲ್ಪ್ಫುಲ್ ಫಾರ್ ಆಲ್ ಆಫ್ ಯು? ಹೆಲ್ಪ್ಫುಲ್ ಇದೆ, ಎಲ್ಲರಿಗೂ ಖುಷಿ ಇದೆ? ಹೌದಾ? ಒಂದು ಐಡಿಯಾ ಸಿಗ್ತಾ ಇದೆ ನಿಮಗೆ? ಈ ತರ ಮಾಡ್ಕೊಂತವ್ರು ಬಹಳ ಜನ ಗಡ್ಬಡ್ ಮಾಡ್ಕೊತಾರೆ. ಓಕೆ, ಸೊ ಈಗಾಗಲೇ ಟೆಸ್ಟ್ ಸೀರೀಸ್ ಬರೆದಾಗ ನಿಮ್ಮ ಸ್ಟ್ರೆಂಗ್ತ್ ವೀಕ್ನೆಸ್ ಗೊತ್ತಿರ್ತಾವ, ಅದ್ರ ಮೇಲೆ ನೀವು ವರ್ಕ್ ಮಾಡಕ್ ಸಾಧ್ಯ ಆಗ್ಬೇಕು. ಓಕೆ, ಆಮೇಲೆ ಇನ್ನೊಂದು, ಕ್ವಶನ್ ಪೇಪರ್ ಬೇಕಾದಷ್ಟು ಟಫ್ ಬರ್ಲಿ, ಹೆದರಕ್ ಹೋಗ್ಬೇಡಿ. ನಿಮಗೊಬ್ಬರಿಗೆ ಏನ್ ಟಫ್ ಇರೋದಿಲ್ಲ, ಇಡೀ ಕರ್ನಾಟಕಕ್ಕೆ ಎಲ್ಲರಿಗೂ ಟಫ್ ಇರ್ತದೆ. ಈಸಿ ಬಂದ್ರೆ ಎಲ್ಲರಿಗೂ ಈಸಿ ಇರ್ತೈತಿ, ಟಫ್ ಬಂದ್ರೆ ಎಲ್ಲರಿಗೂ ಟಫ್ ಇರ್ತದೆ. ಓಕೆ, ಸೊ ಸೈಂಟಿಫಿಕ್ ಆಗಿ ಬಿಡಿಸ್ತಾವ, ಡೋಂಟ್ ಪ್ಯಾನಿಕ್. ಅರ್ಥ ಆಗ್ತಾ ಇದೇನೆ ಹೇಳಿದ್ದು, ಸಿಕ್ಕಾಪಟ್ಟೆ ನೀವೇನು ಟೆನ್ಷನ್ ಮಾಡ್ಕೊಂಡು ಮನೆ ಕಡೆ ಎಲ್ಲ ನೆನಪು ಮಾಡ್ಕೊಂಡು, ಓಕೆ ಸೊ ಒಂದು ಯಾವುದೋ ಕ್ವಶನ್ ತಿಳಿಲಿಲ್ಲ ಅಂತಂದ್ರೆ ಮನೆ ಕಡೆ ಎಲ್ಲ ನೆನಪು ಮಾಡ್ಕೊಂಡು, ಇನ್ನ ಊರಾಗ ಹೋಗಿ ಹೆಂಗ್ ಹೇಳಿ ಸೆಲೆಬ್ರೇಷನ್ ಆಯ್ತು, ನೋ. ಓಕೆ, ಸೊ ಕೂಲ್ ಕೂಲ್ ಆಗಿರಿ, ಸಾಧ್ಯದಷ್ಟು ಕೂಲ್ ಆಗಿರಿ. ಮತ್ ಕ್ವಶನ್ ಇನ್ನೊಂದು ನೋಡಿ, ಎಸ್ಸೆ ಅವ್ರು ಏನ್ ಕೇಳ್ತಾ ಇದಾರೆ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಒಂದೊಂದ್ಸರಿ ಅವ್ರು ಎಸ್ಸೆ ಕೇಳೋದನ್ನ ಬೇರೆ, ನೀವು ಬರೆಯೋದನ್ನ ಬೇರೆ, ಹಂಗೂ ಆಗಿರ್ತಾವ. ಓಕೆ, ಸೊ ಅದಕ್ಕಾಗಿ ಸೊ ಆ ತರ ನೀವು ಸ್ವಲ್ಪ ಮಾಡಕ್ ಸಾಧ್ಯ ಆಗಿರ್ಬೇಕು. ಓಕೆ, ಸೊ ಇನ್ನ ನಾವು ಪ್ರೊಸೀಡ್ ಆಗೋಣ. ನೆಕ್ಸ್ಟ್ ನಮ್ಮ ಆಫ್ರಿಕಾಗ್ ಹೋಗೋಣ. ಇವತ್ತು ನಾವು ಆಫ್ರಿಕಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಆಫ್ರಿಕಾಗ್ ಹೋಗೋಣ. ಕ್ಯಾನ್ ವಿ ಗೋ ಟು ಆಫ್ರಿಕಾ? ಬಹಳಷ್ಟು ಜನ ವೇಟ್ ಮಾಡ್ತಾ ಇದಾರೆ ಆಫ್ರಿಕಾ ಸಲುವಾಗಿ. ಸೆಕೆಂಡ್ ಪೇಪರ್ ಬಗ್ಗೆ ನಾಳೆ ಹೇಳ್ತೀನಿ. ಓಕೆ, ಸೊ ಸೆಕೆಂಡ್ ಪೇಪರ್ ಬಗ್ಗೆ. ಓಕೆ, ಸೊ ವಿಲ್ ಟೆಲ್ ಅಬೌಟ್ ಸೆಕೆಂಡ್ ಪೇಪರ್ ಇನ್ ಟುಮಾರೋಸ್ ಕ್ಲಾಸ್. ಹಾ, ಹೆಡ್ಡಿಂಗ್ ಬಗ್ಗೆ, ಹೆಡ್ಡಿಂಗ್ ಬಗ್ಗೆ ಅಂತಂದ್ರೆ ಹೆಚ್ಚಾಗಿ ನಾವು ಪ್ರಜಾವಾಣಿಯಲ್ಲಿ ಬಂದಂತ ಆರ್ಟಿಕಲ್ ಗಳನ್ನ ನಾನು ಹಾಕಿರ್ತೀನಿ ಮಾರ್ಕ್ ಮಾಡಿ. ಅಲ್ಲಿ ಬಂದಂತ ಆರ್ಟಿಕಲ್ ಗಳ ಹೆಡ್ಡಿಂಗ್ ಗಳನ್ನ ದಿನ ನೀವು ನೋಡ್ತಾ ಹೋದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಸ್ವಲ್ಪ ಅಟ್ರಾಕ್ಟಿವ್ ಇರ್ಬೇಕು ಹೆಡ್ಡಿಂಗ್, ಸ್ವಲ್ಪ ಅದ್ರಾಗ ಏನಾದ್ರೂ ವಿಶೇಷಣಗಳನ್ನ ಬಳಸ್ಬೇಕು, ಅಲಂಕಾರಿಕ ಪದಗಳನ್ನ ಬಳಸ್ಬೇಕು. ಸೊ ಇಟ್ ವಿಲ್ ಫೆಚ್ ಯುವರ್ ಮಾರ್ಕ್ಸ್, ವೆರಿ ಗುಡ್ ಮಾರ್ಕ್ಸ್. ಓಕೆ, ಹಾ, ಸೊ ಈ ರೀತಿ ಸ್ವಲ್ಪ ಮಾಡಕ್ ಸಾಧ್ಯ ಆಗಿರ್ಬೇಕು. ಸೊ ನಾವು ವಿಲ್ ಗೋ ಟು ದಿ ಆಫ್ರಿಕಾ. ಸ್ವಾನ್ ಅಕಾಡೆಮಿ, ಇಂಡಿಯಾಸ್ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಆಸ್ ಯೂಶುವಲ್. ಸೊ ಈಗಾಗಲೇ ಇಲ್ಲಿ ನಾವು ಜಿಯೋಗ್ರಫಿ ಮಾಡ್ತಾ ಇದೀವಿ ನೋಡ್ರಿ. ಇವತ್ತು ಉಷ್ಣೋದಕ ಶೀತೋದಕ ಪ್ರವಾಹಗಳನ್ನ ಅಲ್ಲಿ ನೋಡಿದ್ವಿ, ಸಾಕಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ತೀವಿ ನಮ್ಮ. ಓಕೆ, ಸೊ ಪ್ಲಸ್ ಕ್ಲಾಸ್ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇರ್ಬೇಕು, ಬಹಳ ಅವ್ರಿಗೆ ಹೆಲ್ಪ್ ಆಗ್ತದೆ. ಸೆಕೆಂಡ್ ಪೇಪರ್ ನಾಳೆ ಹೇಳ್ತೀವಿ ಪಿ ಎಸ್ ಐ. ಸೊ ಅದಕ್ಕಾಗಿ ಸಾಧ್ಯ ಆದಷ್ಟು ಜಿಯೋಗ್ರಫಿ ಕ್ಲಾಸಿಗೆ
ಅಲ್ಲಿ ನಾವು ಜಾಯಿನ್ ಮಾಡ್ರಿ. ಓಕೆ, ಸೊ ಒಂದು ವರ್ಷ ಅಥವಾ ಒಂದು ಆರು ತಿಂಗಳದ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಟ್ಟು ನಾನು ಕಂಟಿನ್ಯೂಸ್ ಆಗಿ ಈಗ ಬಹಳಷ್ಟು ವಿಷಯಗಳನ್ನ ಪಾಠ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಬಹಳಷ್ಟು ವಿಷಯಗಳನ್ನ ಪಾಠ ಮಾಡ್ತೀನಿ. ಸೊ ಓಕೆ, ಸೊ ನಿಮಗೆ ಬಹಳ ಓಕೆ, ಸೊ ಅದನ್ನ ಬಹಳ ನಾನು ವರ್ಕ್ ಮಾಡಿ ಇರ್ಬೋದು, ನಿಮ್ಗೆ ತಿಳಿಯೋ ತರ ಬೇರೆ ಬೇರೆ ಅದನ್ನ ಸ್ಟ್ರಾಟಜಿಗಳನ್ನ ಹಾಕೋತಾ ಇದೆ. ಓಕೆ, ಸೊ ಯಾಕಂತಂದ್ರೆ ಎಷ್ಟೋ ಜನರಿಗೆ ಏನಾಗಿದೆ, ಕೋಚಿಂಗ್ ಮುಗಿಸಿದ್ಮೇಲೂ ಡೌಟ್ಗಳು ಸಿಕ್ಕಾಪಟ್ಟೆ ಇದು. ಕೋಚಿಂಗ್ ಮುಗಿದ್ಮೇಲೂ ಏನು ಓದ್ಬೇಕಂತಾನೆ ಕೇಳ್ತಿರ್ತಾರೆ ಹುಡುಗರು, ಅಂದ್ರೆ ಕೋಚಿಂಗ್ ಸರಿಯಾಗಿ ಆಗಿಲ್ಲ ಅಂತ ಅರ್ಥ. ಸೊ ಅದಕ್ಕಾಗಿ ಬಹಳ ಕಡಿಮೆ ದುಡ್ಡಲ್ಲಿ ಅನ್ ಅಕಾಡೆಮಿಯಲ್ಲಿ ಇದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದಾರ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಸೊ ನಿಮ್ಗೆ ಬಹಳ ಬೆಸ್ಟ್ ಎಜುಕೇಟರ್ಸ್ ಅದ ಇಂಡಿಯಾದ ಎಲ್ಲ ಬೆಸ್ಟ್ ಎಜುಕೇಟರ್ಸ್ ಗಳು ನಿಮ್ಗೆ ಇಲ್ಲಿ ಕಾಣ್ಸಿಕ್ತಾರೆ. ಓಕೆ, ಸೊ ನೀವು ಅದನ್ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳಕ್ ಸಾಧ್ಯ ಆಗಿರ್ಬೇಕು. ಸೊ ನಿನ್ನೆ ಆಫ್ರಿಕಾ ಬಗ್ಗೆ ಸ್ವಲ್ಪ ಪಾಯಿಂಟ್ ಗಳನ್ನ ನೋಡಿದ್ವಿ ನಾವು. ಆಫ್ರಿಕಾದಲ್ಲಿ ಇರ್ತಕ್ಕಂತ ದೇಶಗಳು, ಅಲ್ಲಿ ಇರ್ತಕ್ಕಂತ 130 crore ಜನಸಂಖ್ಯೆ, ಆಮೇಲೆ ಅದರ ಜೊತೆಗೆ ಸಹರಾ ಮರುಭೂಮಿ. ಓಕೆ, ಸೊ ದೇಶದ ಓಕೆ, ಸೊ ಅತಿ ದೊಡ್ಡ ಆಫ್ಲೈನ್ ಅಲ್ಲಿ ಸದ್ಯ ಎಲ್ಲೂ ಮಾಡ್ತಾ ಇಲ್ಲ. ಓಕೆ, ಸೊ ದೇರ್ ಇಸ್ ನೋ ಆಫ್ಲೈನ್ ಕ್ಲಾಸ್. ಆಫ್ಲೈನ್ ಅಲ್ಲಿ ನಾನು ಎಲ್ಲೂ ಕ್ಲಾಸ್ ಗಳನ್ನ ಮಾಡ್ತಾ ಇಲ್ಲ, ಓನ್ಲಿ ಆನ್ಲೈನ್ ಅಷ್ಟೇ ಮಾಡ್ತಾ ಇರೋದು ಈಗ ಸದ್ಯಕ್ಕೆ. ಓಕೆ, ಸೊ ಹಾ, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ಯು ಪಿ ಎಸ್ ಸಿ. ಓಕೆ, ಸೊ ಇನ್ನೂ ಹೆಚ್ಚಿನ ಮಾಡ್ಕೊಂಡ್ ತಗೋ. ಓಕೆ, ನೆಕ್ಸ್ಟ್ ಸಹರಾ ಮರುಭೂಮಿ. ಓಕೆ, ಸೊ ನಿನ್ನೆ ನೋಡಿದ್ದು. ಇನ್ನು ನೆಕ್ಸ್ಟ್ ನಾವು ಇಲ್ಲಿ ಮರುಭೂಮಿಗಳನ್ನ ನೋಡ್ಬೇಕಾದಂದ್ರೆ ಮೊದಲು ಸಹರಾ ಮರುಭೂಮಿಯನ್ನ ನೋಡಿದ್ವಿ. ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಸಹರಾ ಮರುಭೂಮಿ. ಅದಾದ್ಮೇಲೆ ನೆಕ್ಸ್ಟ್ ನಮೀಬ್ ಮರುಭೂಮಿ, ನೆಕ್ಸ್ಟ್ ನಮ್ಗೆ ಕಲಹರಿ ಮರುಭೂಮಿ, ನೆಕ್ಸ್ಟ್ ನುಬಿಯನ್ ಮರುಭೂಮಿ, ನೆಕ್ಸ್ಟ್ ಬರೋದೇ ಹೌದು ಲಿಬಿಯನ್ ಮರುಭೂಮಿ. ಸಹರನ್ ಡೆಸರ್ಟ್, ನುಬಿಯನ್ ಡೆಸರ್ಟ್, ಕಲಹರಿ ಡೆಸರ್ಟ್. ಓಕೆ, ಸೊ ದಟ್ ಈಸ್ ನಮೀಬ್ ಡೆಸರ್ಟ್, ನುಬಿಯನ್ ಡೆಸರ್ಟ್. ಹಾ, ಬರ್ತಾ ಇದೆ ಎಲ್ಲರಿಗೂ? ಬರ್ತಾ ಇದೆ, ಕಾಣಿಸ್ತಾ ಇದೆ? ಓಕೆ ಓಕೆ ಓಕೆ, ವಿಲ್ ಸ್ಟಾರ್ಟ್ ದ ಕ್ಲಾಸ್. ಹಾ ಓಕೆ, ಸ್ವಲ್ಪ ಏನಾಗ್ತಾ ಇದೆ, 2-3 ದಿನಗಳಿಂದ ಕೆಲವೊಂದು ಕಡೆ ಮಳೆ ಗಾಳಿ ಆಗ್ತಾ ಇದೆ, ಸ್ವಲ್ಪ ಟೆಂಪರೇಚರ್ ಹೆಚ್ಚಾಗಿ. ಓಕೆ, ಸೊ ಇದರಿಂದ ಓಕೆ, ಸೊ ಒಂದ್ ಸ್ವಲ್ಪ ಸೊ ಪ್ರಾಬ್ಲಮೆಟಿಕ್ ಆಗ್ತಾ ಇದೆ. ಎಲ್ಲರಿಗೂ ಕಾಣಿಸ್ತಾ ಇದೆಲ್ಲ, ಸೌಂಡ್ ಕ್ಲಿಯರ್ ಇದೆ, ಆಮೇಲೆ ನೆಕ್ಸ್ಟ್ ಸ್ಲೈಡ್ ಕಾಣಿಸ್ತಾ ಇದೆ, ನನ್ನ ಪಿಕ್ಚರ್ ಕಾಣಿಸ್ತಾ ಇದೆ ಅಂತಂದ್ರೆ ಜಸ್ಟ್ ನನಗೊಂದು ಎಸ್ ಅಂತ ಒಂದು ಮೆಸೇಜ್ ಹಾಕ್ಬಿಡ್ರಿ, ಎಸ್ ಅಂತ ಒಂದು ಮೆಸೇಜ್ ಹಾಕಿ. ಹಾ, ವೆರಿ ಗುಡ್ ವೆರಿ ಗುಡ್, ವಿಲ್ ಸ್ಟಾರ್ಟ್. ಈಗ ನೋಡು, ಸಹರಾ ಮರುಭೂಮಿಯನ್ನ ನೋಡಿದ್ವಿ, ನಮೀಬ್ ಮರುಭೂಮಿ, ಕಲಹರಿ ಮರುಭೂಮಿ, ನೆಕ್ಸ್ಟ್ ಲಿಬಿಯನ್ ಮರುಭೂಮಿ, ನುಬಿಯನ್ ಮರುಭೂಮಿ. ಓಕೆ, ಸೊ ಈ ರೀತಿ ನಮ್ಗೇನಂತಂದ್ರೆ 5 ಪ್ರಮುಖವಾದಂತಹ ಮರುಭೂಮಿಗಳು ಬರ್ತವೆ. ಓಕೆ, ಸೊ ಈ ರೀತಿ ಬೇರೆ ಬೇರೆ ಏನು ಮೆಸೇಜ್ ಹಾಕಕ್ ಹೋಗ್ಬಿಡ್ರಿ ಪ್ಲೀಸ್. ಓಕೆ, ಸೊ ಡೋಂಟ್ ಮೆಸೇಜ್ ಎನಿಥಿಂಗ್. ಓಕೆ, ಸೊ ಸ್ವಲ್ಪ ನೀವು ಏನಾದ್ರೂ ಮೆಸೇಜ್ ಹಾಕಿದ್ರೆ ಅದು ಎಲ್ಲರಿಗೂ ಗೊತ್ತಾಗ್ತದೆ. ಸೊ ಇದು ಪಬ್ಲಿಕ್, ಓಕೆ, ಸೊ ಸೋಷಿಯಲ್ ಮೀಡಿಯಾ. ಓಕೆ, ಸೊ ಪ್ಲೀಸ್ ಸ್ವಲ್ಪ ನೀವು ಕಂಟ್ರೋಲ್ ಅಲ್ಲಿ ಇರಬೇಕು, ಸಾಧ್ಯ ಆಗಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಹಾ ಬಿಡ್ರಿ. ಸೊ ಇನ್ನ ಆಫ್ರಿಕಾದ ನದಿ ವ್ಯವಸ್ಥೆಗಳು. ಓಕೆ, ಸೊ ಆಫ್ರಿಕಾದ ನದಿಗಳು, ಈಗಾಗಲೇ ನಾವು ನದಿಗಳು ಉತ್ತರ ಅಮೆರಿಕಾದಲ್ಲಿ ನೋಡಿದ್ವಿ. ಓಕೆ, ಸೊ ಮೆಕೆಂಜಿ, ಕೊಲರಾಡೋ, ಮಿಸ್ಸಿಸಿಪ್ಪಿ, ಮಿಸ್ಸೌರಿ, ಒಹೈಓ, ಯುಕಾನ್, ಇವೆಲ್ಲ ಉತ್ತರ ಅಮೆರಿಕಾ ಖಂಡದ ನದಿಗಳು. ದಕ್ಷಿಣ ಅಮೆರಿಕಾದಲ್ಲಿ ಓಕೆ, ಸೊ ನಮ್ಮಲ್ಲಿ ಪ್ರಮುಖವಾಗಿ ನಾವು ಯಾವ್ದನ್ನ ನೋಡಿದ್ದೀವಿ ಅಂತಂದ್ರೆ ಅಮೆಜಾನ್ ನದಿಯನ್ನ ನೋಡಿದ್ವಿ. ಈಗ ನಾವು ಓಕೆ, ಸೊ ನಮ್ಮ ಆಫ್ರಿಕಾದಲ್ಲಿ ಇದ್ವಿ. ಈಗ ಇಲ್ಲಿ ಕೆಲವೊಂದಿಷ್ಟು ನದಿಗಳಿದ್ವು, ಯಾವ ಯಾವ ನದಿಗಳು? ಸೊ ಇಲ್ಲಿ ನದಿಗಳಲ್ಲಿ ನೋಡ್ರಿ, ಕಾಂಗೋ ನದಿ ಇಲ್ಲಿ ನೋಡ್ರಿ, ಮೊದಲು ಕಾಂಗೋ ನದಿ. ಹಾ ನೋಡ್ರಿ, ಇನ್ನ ಅಲ್ಲಿ ಮೆಸೇಜ್ ಮಾಡೋದ್ ಬಿಡ್ರಿ, ಇಲ್ಲಿ ಕೇಳ್ರಿ. ಸೊ ಕಾಂಗೋ ನದಿಯನ್ನ ನೋಡ್ತಾ ಇದ್ವಿ, ಮೊದಲನೇದು ಆಫ್ರಿಕಾದ ಪ್ರಮುಖ ನದಿಗಳಲ್ಲಿ ಒಂದಾದಂತಹ ಕಾಂಗೋ ನದಿ. ಸೊ ಇಲ್ಲಿ ನೋಡ್ರಿ, ಕಾಂಗೋ ನದಿ ಬರ್ತಾ ಇದೆ, ಹಿಂಗೆ ಕಾಂಗೋ ನದಿ ಬರ್ತಾ ಇದೆ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಸಮಭಾಜಕ ವೃತ್ತ ಇದೆ, ಇಲ್ಲಿ ನೋಡ್ರಿ, ಇಲ್ಲಿ ಸಮಭಾಜಕ ವೃತ್ತ ಇದೆ. ಸೊ ಇಲ್ಲಿ ಸಮಭಾಜಕ ವೃತ್ತ ಇದೆ, ಇಲ್ಲಿ ಕಾಂಗೋ ನದಿ ಹಿಂಗೆ ಈ ಕಡೆಯಿಂದ ಬಂದು ಹಿಂಗ್ ಹಾಸಿ ಹಿಂಗ್ ಹೋಗ್ತಾ ಇದೆ, ಹಿಂಗ್ ಹೋಗಿ ಅಟ್ಲಾಂಟಿಕ್ ಸಾಗರವನ್ನ ಸೇರ್ತದೆ. ಸೊ ಇಲ್ಲಿ ಕಾಂಗೋ ನದಿ ಹಿಂಗ್ ಹೋಗ್ತಾ ಇದೆ, ಇದರಿಂದ ಕಾಂಗೋ ನದಿಗೊಂದು ವಿಶೇಷತೆ ಇದೆ. ಯಾರು ಹೇಳ್ತೀರಿ ಕಾಂಗೋ ನದಿಯ ವಿಶೇಷತೆ? ಎನಿಬಡಿ, ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ರಿವರ್ ಕಾಂಗೋ? ಕಾಂಗೋ ನದಿಯ ವಿಶೇಷತೆ ಏನು? ಹಾ ವೆರಿ ಗುಡ್ ವೆರಿ ಗುಡ್. ಓಕೆ, ಸೊ ಇಟ್ ಕಟ್ಸ್ ದಿ ಇಕ್ವೇಟರ್ ಟ್ವೈಸ್. ಓಕೆ, ಸೊ ಸಮಭಾಜಕ ವೃತ್ತವನ್ನು 2 ಬಾರಿ ಹಾಯ್ದು ಹೋಗುವಂತ ನದಿ ಯಾವುದು? ಕಾಂಗೋ ರಿವರ್ ಕಾಂಗೋ. ಸಮಭಾಜಕ ವೃತ್ತವನ್ನ
ಎರಡು ಬಾರಿ ಹಾಯ್ದು ಹೋಗುವಂತ ನದಿ ಕಾಂಗೋ ನದಿ. ನೆನ್ಪಿಟ್ಕೊಳಕ್ ಸಾಧ್ಯ ಆಗಿರ್ಬೇಕು. ಕಾಂಗೋ ರಿವರ್ ಅಂತ ಕರೀತಾರೆ ಕಾಂಗೋ. ಇದು ಸಮಭಾಜಕ ವೃತ್ತವನ್ನ ನೋಡಿ, ಇಲ್ಲಿ ಒಂದ್ ಸರಿ ಕಟ್ ಮಾಡ್ತಾ ಇದೆ, ಇಲ್ಲಿ ಎರಡ್ ಸರಿ ಕಟ್ ಮಾಡ್ತಾ ಇದೆ, ಟೋಟಲಿ ಹಿಂಗ್ ಹೋಗಿ ಹಿಂಗ್ ಬರ್ತಾ ಇದೆ. ಸೊ ಎರಡು ಬಾರಿ ಹಾಯ್ದು ಹೋಗುವಂತ ನದಿ ಕಾಂಗೋ ನದಿ. ಇದು ಮೊದಲನೇ ವಿಶೇಷತೆ, ಆಫ್ರಿಕಾದ ಒಂದು ನದಿಯ ಮೊದಲ ವಿಶೇಷತೆ ಕಾಂಗೋ ನದಿ. ನೆಕ್ಸ್ಟ್, ಇನ್ನ ನೆಕ್ಸ್ಟ್ ಬರೋದು ನಮಗೆ ಇಲ್ಲಿ ಬರ್ತದೆ. ಓಕೆ, ಸೊ ಈಗ ನೋಡು, ಇದೇ ರೀತಿ ಇಲ್ಲಿ ನಮಗೆ ಮಕರ ಸಂಕ್ರಾಂತಿ ವೃತ್ತ ಬರುತ್ತೆ. ಮಕರ ಸಂಕ್ರಾಂತಿ ವೃತ್ತ ಇಲ್ಲಿ ಬರುತ್ತೆ. ಕಾಂಗೋ ನದಿ ಯಾವ ರೀತಿ ಸಮಭಾಜಕ ವೃತ್ತವನ್ನ ಎರಡು ಬಾರಿ ಕಟ್ ಮಾಡಿದೆ, ಅದೇ ರೀತಿ ಮಕರ ಸಂಕ್ರಾಂತಿ ವೃತ್ತವನ್ನ ಎರಡು ಬಾರಿ ಹಾಯ್ದು ಹೋದಂತ ನದಿ ಯಾವುದು? ಯಾವ್ದಿದೆ? ಹಾ, ಯಾವ್ದಿದೆ? ಲಿಂಪೋಂಪೋ. ವೆರಿ ಗುಡ್, ಲಿಂಪೋಂಪೋ. ಹೌದಾ? ಓಕೆ, ಸೊ ಮಕರ ಸಂಕ್ರಾಂತಿ ವೃತ್ತವನ್ನ ಎರಡು ಬಾರಿ ಹಾಯ್ದು ಹೋದಂತ ನದಿ ಲಿಂಪೋಂಪೋ ನದಿ, ಲಿಂಪೋಂಪೋ ಅಂತ ಕರೀತೀವಿ. ಇಕ್ವೇಟರ್ ಎರಡು ಸರಿ ಹಾಯ್ದು ಹೋದಂತ, ಓಕೆ, ಲಿಂಪೋಂಪೋ. ಹಾ, ಲಿಂಪೋಂಪೋ. ಇಲ್ಲಿ ಕಾಂಗೋ ನದಿ ಇದೆ, ಇಲ್ಲೇನಿದೆ ಅಂತಂದ್ರೆ ಲಿಂಪೋಂಪೋ ನದಿ ಇದೆ. ಓಕೆ, ಸೊ ಲಿಂಪೋಂಪೋ ಮತ್ತೆ ಕಾಂಗೋ. ಕಾಂಗೋ ನದಿ ಸಮಭಾಜಕ ವೃತ್ತವನ್ನ ಎರಡು ಬಾರಿ ಹಾಯ್ದು ಹೋಗಿದೆ, ಲಿಂಪೋಂಪೋ ಏನಾಗಿದೆ ಅಂತಂದ್ರೆ ಮಕರ ಸಂಕ್ರಾಂತಿ ವೃತ್ತವನ್ನ ಎರಡು ಬಾರಿ ಹಾಯ್ದು. ಈ ರೀತಿ ಎರಡು ಬಾರಿ ಹಾಯ್ದು ಹೋದಂತ ನದಿಗಳು ಬಹಳ ವಿಶೇಷತೆ ಇವು. ಹೆಚ್ಚಾಗಿ ಏನಂತಂದ್ರೆ ಬಹಳಷ್ಟು ಸರಿ ಇವನ್ನ ಓಕೆ ಸೊ ಕ್ವಶನ್ಸ್ ಅಲ್ಲಿ ಕೇಳ್ತಿರ್ತಾರೆ, ಸ್ವಲ್ಪ ಅದನ್ನ ಗಮನದಲ್ಲಿ ಇಟ್ಕೊಂಡಿರಕ್ಕೆ ಸಾಧ್ಯ ಆಗಿರಬೇಕು. ಓಕೆ, ನೆಕ್ಸ್ಟ್. ಇನ್ನ ಇದಾದ್ಮೇಲೆ ಒಂದು ಕಾಂಗೋ ನದಿ, ಇನ್ನೊಂದು ಯಾವುದು? ಲಿಂಪೋಂಪೋ ನದಿ. ನೆಕ್ಸ್ಟ್, ಇಲ್ಲೊಂದು ನದಿ ಕಾಣ್ತಾ ಇದೆ ಸರ್, ಯಾವುದು? ಜಾಂಬೇಜಿ. ಜಾಂಬೇಜಿ ನದಿ. ಈಗ ನಿಮ್ಮಲ್ಲಿ ಆಲ್ಮೋಸ್ಟ್ ಬಹಳಷ್ಟು ಮಂದಿ ಕಡೆ ಮ್ಯಾಪ್ ಇದೆ, ಬಹಳಷ್ಟು ಜನರ ಕಡೆ ಮ್ಯಾಪ್ ಇದೆ. ಸೊ ಮ್ಯಾಪ್ ಅಲ್ಲಿ ನೋಡಿ ಹೇಳ್ರಿ, ನೋಡೋಣ, ಜಾಂಬೇಜಿ ನದಿ ಯಾವ ಎರಡು ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋಗಿದೆ? ಜಾಂಬೇಜಿ ನದಿ ಯಾವ ಎರಡು ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋಗಿದೆ? ಕ್ವಿಕ್, ಯಾರು ಹೇಳ್ತೀರಿ ನೋಡೋಣ, ಕ್ವಿಕ್ ಆಗಿ. ಜಾಂಬೇಜಿ ನದಿ ಯಾವ ಎರಡು ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋಗಿದೆ? ಯಾವ ಎರಡು ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋಗಿದೆ? ಯಾವ ಎರಡು ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋಗಿದೆ? ಹಾ, ವೆರಿ ಗುಡ್. ಹಾ, ಮೊದಲೇ ನೋಡು, ಇಲ್ಲಿ ಯಾವ ದೇಶಗಳು ಅಂತಂದ್ರೆ ಜಿಂಬಾಂಬೆ ಮತ್ತು ಜಾಂಬಿಯಾ. ಜಿಂಬಾಂಬೆ ಮತ್ತು ಜಾಂಬಿಯಾ ಎರಡು ದೇಶಗಳು. ಓಕೆ, ಸೊ ಜಿಂಬಾಂಬೆ ಕನ್ನಡದಾಗ ಹೆಂಗ್ ಬರೀಬೇಕು ನೋಡ್ರಿ, ಇಲ್ಲಿ ಹೇಳಿರ್ತೀನಿ. ಜಿಂಬಾಂಬೆ, ಸೊ ಜಿಂಬಾಂಬೆ ಮತ್ತು ಜಾಂಬಿಯಾ. ಜಿಂಬಾಂಬೆ ಮತ್ತು ಜಾಂಬಿಯಾ ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋದ ನದಿ ಜಾಂಬೇಜಿ. ಓಕೆ, ಜಿಂಬಾಂಬೆ ಮತ್ತು ಜಾಂಬಿಯಾ ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋದ ನದಿ ಜಾಂಬೇಜಿ. ವೆರಿ ಗುಡ್. ನೆಕ್ಸ್ಟ್, ಇದು ಜಾಂಬೇಜಿ ಏನಿದೆ ಅಲ್ಲ, ಇಲ್ಲಿ ನೀವು ನೋಡ್ತಾ ಇದ್ರಿ ಜಾಂಬೇಜಿ. ಈ ಜಾಂಬೇಜಿ ಒಂದು ಜಲಪಾತವನ್ನ ನಿರ್ಮಾಣ ಮಾಡಿದೆ. ಯಾವ ಜಲಪಾತ ನೋಡೋಣ ಹೇಳ್ರಿ, ಯಾರು ಹೇಳ್ತೀರಿ? ಜಾಂಬೇಜಿ ನದಿ ಒಂದು ಜಲಪಾತವನ್ನ ನಿರ್ಮಾಣ ಮಾಡಿದೆ. ಯಾವ ಜಲಪಾತವನ್ನ ನಿರ್ಮಾಣ ಮಾಡಿದೆ? ಎನಿವನ್? ವೆರಿ ಗುಡ್, ವಿಕ್ಟೋರಿಯಾ ಜಲಪಾತ. ಇಲ್ಲಿ ನೋಡಿ, ಒಂದು ಎರಡು ನಿಮಿಷ ನೀವು ವೇಟ್ ಮಾಡ್ರಿ, ನಾನು ಬೇರೆ ಸ್ಲೈಡ್ ತಗೋತೀನಿ. ಇಲ್ಲಿ ಸ್ಲೈಡ್ ಒಂದ್ ಸ್ವಲ್ಪ ಚೇಂಜ್ ಆಗಿದೆ, ಇದು ಆಫ್ರಿಕಾದು. ಸೊ ಜಿಂಬಾಂಬೆ ಮತ್ತು ಜಾಂಬಿಯಾ ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋದ ನದಿ ಜಾಂಬೇಜಿ. ಓಕೆ, ಜಿಂಬಾಂಬೆ ಮತ್ತು ಜಾಂಬಿಯಾ ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋದ ನದಿ ಜಾಂಬೇಜಿ ನದಿ. ಓಕೆ, ಸೊ ಜಾಂಬೇಜಿ ರಿವರ್ ಜಾಂಬೇಜಿ ಅಂತೇಳಿ ಕರೀತೀವಿ. ಓಕೆ, ಸೊ ರಿವರ್ ಜಾಂಬೇಜಿ. ಒನ್ ಮಿನಿಟ್, ಒಂದು ನಿಮಿಷ ವೇಟ್ ಮಾಡ್ರಿ. ಸೊ ಪ್ಲೀಸ್ ವೇಟ್ ಒನ್ ಮಿನಿಟ್. ಜಿಂಬಾಂಬೆ ಮತ್ತು ಜಾಂಬಿಯಾ ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋದ ನದಿ ಜಾಂಬೇಜಿ. ಓಕೆ, ಸೊ ಹಾಯ್ದು ಹೋದಂತ ನದಿ. ಓಕೆ, ಸೊ ಯಾವುದು? ಜಾಂಬೇಜಿ ನದಿಯಿಂದ ನಿರ್ಮಾಣವಾದಂತಹ ಒಂದು, ಓಕೆ, ಸೊ ಫಾಲ್ಸ್ ಅಂತಂದ್ರೆ ನಮಗೆ ವಿಕ್ಟೋರಿಯಾ ಫಾಲ್ಸ್. ನೆಕ್ಸ್ಟ್, ಅಲ್ಲಿ ಇನ್ನೊಂದು ಆರೆಂಜ್ ನದಿ ಅಂತ ಕಾಣ್ತಾ ಇದೆ ಎಲ್ಲರಿಗೂ. ಆರೆಂಜ್,
ಆರೆಂಜ್ ಅಂತ ಕಾಣ್ತಾ ಇದೆ, ಹೌದಾ? ಆರೆಂಜ್ ನದಿ ಕಾಣ್ತಾ ಇದೆ ಎಲ್ಲರಿಗೂ, ಆರೆಂಜ್. ಹಾ ನೋಡೋಣ ಹೇಳ್ರಿ, ಆರೆಂಜ್ ನದಿ ಯಾವ ಎರಡು ದೇಶಗಳ ಗಡಿ ಭಾಗದಲ್ಲಿ ಕಂಡುಬರುತ್ತೆ? ಆರೆಂಜ್ ನದಿ ಯಾವ ಎರಡು ದೇಶಗಳ ಗಡಿ ಭಾಗದಲ್ಲಿ ಕಂಡುಬರೋದು? ಆರೆಂಜ್ ನದಿ ಯಾವ ಎರಡು ದೇಶಗಳ ಗಡಿ ಭಾಗದಲ್ಲಿ ಕಂಡುಬರೋದು? ಹಾ ಯಾವ ಎರಡು ದೇಶಗಳ ಗಡಿ ಭಾಗದಲ್ಲಿ ಕಂಡು ಬರ್ತಾ ಇದೆ? ವೆರಿ ಗುಡ್, ಸೌತ್ ಆಫ್ರಿಕಾ ಮತ್ತು ನಮೀಬಿಯಾ. ಓಕೆ, ಸೊ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಮತ್ತು ನಮೀಬಿಯಾ. ಸೊ ದಕ್ಷಿಣ ಆಫ್ರಿಕಾ ಮತ್ತು ನಮೀಬಿಯಾ ದೇಶಗಳ ಗಡಿ ಭಾಗದಲ್ಲಿ ಕಂಡು ಬರುವಂತಹ ಒಂದು ನದಿ. ಓಕೆ, ಸೊ ಒಂದು ನದಿ ಅಂತಂದ್ರೆ ದಟ್ ಈಸ್ ಆರೆಂಜ್. ಆರೆಂಜ್ ನೆನ್ಬಿಟ್ಕೋಬೇಕು, ಗಡಿ ಭಾಗದಲ್ಲಿರುವಂತಹ ನದಿಗಳು, ಗಡಿ ಭಾಗದಲ್ಲಿರುವಂತಹ ಸರೋವರಗಳು, ಗಡಿ ಭಾಗದಲ್ಲಿರುವಂತಹ ಜಲಪಾತಗಳು ಬಹಳ 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 ಇಂಪಾರ್ಟೆಂಟ್, ಡೆಫಿನೆಟ್ ಆಗಿ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಈಗ ಇದನ್ನ ನೋಡಿದ್ವಿ ಆಗಲೇ, ನಾನು ನಿಮಗೆ ಅಂದ್ರೆ ಹೇಳಿದೆ ವಿಕ್ಟೋರಿಯಾ ಜಲಪಾತ, ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ದಿಸ್ ಇಸ್ ವಿಕ್ಟೋರಿಯಾ ಫಾಲ್ಸ್. ಕಾಣ್ತಾ ಇದೆ ಎಲ್ಲರಿಗೂ ಸ್ಲೈಡ್ ಅಲ್ಲಿ? ಸ್ಲೈಡ್ ಅಲ್ಲಿ ಕಾಣ್ತಾ ಇದೆ ನೋಡ್. ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ತಲೆ ಒಳಗಡೆ ಉಳಿಬೇಕು ಅದು ನೋಡಿದ ತಕ್ಷಣ. ಈಗ ಕಾಣ್ತಾ ಇದ್ದೇನೆ ಇಲ್ಲೋ ವಿಕ್ಟೋರಿಯಾ ಫಾಲ್ಸ್, ವಿಕ್ಟೋರಿಯಾ ಜಲಪಾತ. ಓಕೆ, ಹಾ ವಿಕ್ಟೋರಿಯಾ ಜಲಪಾತ. ಓಕೆ, ಸೊ ಪ್ರಪಂಚದ ಪ್ರಮುಖ ಜಲಪಾತಗಳಲ್ಲಿ ಇದು ಕೂಡ ಒಂದು, ಪ್ರಪಂಚದ ಪ್ರಮುಖ ಜಲಪಾತಗಳಲ್ಲಿ ಇದು ಕೂಡ ಒಂದು. ಸೊ ವಿಕ್ಟೋರಿಯಾ ಜಲಪಾತ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಇಟ್ ಇಸ್ ಅ ವಾಟರ್ ಫಾಲ್ ಇನ್ ಸದರ್ನ್ ಆಫ್ರಿಕಾ ಆನ್ ದ ಜಾಂಬೇಜಿ ರಿವರ್ ಆನ್ ದ ಬಾರ್ಡರ್ ಬಿಟ್ವೀನ್ ಜಾಂಬಿಯಾ ಅಂಡ್ ಜಿಂಬಾಂಬೆ. ಜಿಂಬಾಂಬೆ ಮತ್ತು ಜಾಂಬಿಯಾ ದೇಶಗಳ ನಡುವೆ ಹಾದು ಹೋದಂತ ಜಾಂಬೇಜಿ ನದಿಯಿಂದ ನಿರ್ಮಾಣವಾದಂತಹ ಒಂದು ಜಲಪಾತ ವಿಕ್ಟೋರಿಯಾ ಜಲಪಾತ. ಓಕೆ, ಬಹಳ ಅಗಲವಾಗಿ ಬೀಳುತ್ತೆ, ನೀರೇ ಇಲ್ಲ ಅಂತಲ್ಲ, ರಂಗನಾಥ್ ನೀರನ್ನೇ ಇಲ್ಲಂತ ಇದಾರೆ ನೋಡ್ರಿ, ಪಬ್ಲಿಕ್ ಟಿವಿ ರಂಗನಾಥ್ ಆಗಿದಾರು. ಓಕೆ, ಹಾ ನೀರಿದಾವ ಬಟ್ ಬಹಳ ಅಗಲವಾಗಿ ಬೀಳುತ್ತೆ. ಓಕೆ, ಸೊ ಅಗಲವಾಗಿ ಬೀಳ್ತಾ ಇದೆ ನೀರು. ಇನ್ನೊಂದು ನೋಡು, ಇಲ್ಲಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿದ್ವಿ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈಗಾಗ್ಲೇ ನಾವು ಜಗತ್ತಿನ ಜಗತ್ತಿನ ಅತಿ ದೊಡ್ಡ ಜಲಪಾತ ನೋಡಿದೀವಿ ನಾವು. ಯಾವ್ದು ನೋಡಿದೀವಿ ಜಗತ್ತಿನ ಅತಿ ದೊಡ್ಡ ಜಲಪಾತ ಯಾವ್ದು ನೋಡಿದೀವಿ ನಾವು? ಯಾರು ಹೇಳ್ತಿರೋಣ, ನೆನಪಿದೆ ಎಲ್ಲರಿಗೂ, ನಾರ್ತ್ ಅಮೆರಿಕಾದಲ್ಲಿ ನೋಡಿದೀವಿ ನಾವು. ಯಾವ್ದು? ನಯಾಗರಾ ಫಾಲ್ಸ್. ಏಂಜಲ್ ಅಲ್ಲ, ಏಂಜಲ್ ಅತಿ ಎತ್ತರದ ಜಲಪಾತ, ಅತಿ ಅಗಲವಾದಂತ ಜಲಪಾತ, ಅತಿ ದೊಡ್ಡ ಜಲಪಾತ ಅಂತಂದ್ರೆ ದಟ್ ಇಸ್ ನಯಾಗರ ಜಲಪಾತ, ನಯಾಗರ ಫಾಲ್ಸ್ ಅಂತ ಕರಿತೀವಿ. ನಯಾಗರ ಜಲಪಾತ ಕೇಳಿದಿಲ್ಲ ಎಲ್ಲರೂ. ಸೊ ಈ ನಯಾಗರ ಜಲಪಾತ ಜಗತ್ತಿನಾಗ ಅತಿ ದೊಡ್ಡದು. ಎರಡನೇ ಅತಿ ದೊಡ್ಡದು ಯಾವ್ದಂತಂದ್ರೆ ದಟ್ ಇಸ್ ದಿ ವಿಕ್ಟೋರಿಯಾ ಜಲಪಾತ. ಎರಡನೇ ಅತಿ ದೊಡ್ಡ ಜಲಪಾತ ಅಂತಂದ್ರೆ ವಿಕ್ಟೋರಿಯಾ ಜಲಪಾತ, ನೆನ್ಪಿಟ್ಟುಕೊಳ್ಳಕ್ ಸಾಧ್ಯವಿರಬೇಕು. ಓಕೆ, ಆಮೇಲೆ ಎರಡನೇ ಅತಿ ದೊಡ್ಡದು ವಿಕ್ಟೋರಿಯಾ, ಮೊದಲನೇ ಅತಿ ದೊಡ್ಡದು ಯಾವ್ದಿದೆ? ನಯಾಗರ ಜಲಪಾತ. ಎಲ್ಲರಿಗೂ ಕೇಳ ಅರ್ಥ ಆಗ್ತಾ ಇದ್ದೇನೆ ಇಲ್ಲೋ? ಆರ್ ಯು ದೇರ್? ಹಾ ಓಕೆ ಓಕೆ, ನೀವು ಮೆಸೇಜ್ ಮಾಡೋದು ನೋಡ್ರೆ ಗೊತ್ತಾಗ್ಬಿಡ್ತೈತಿ. ಓಕೆ, ಹಾ ಲೈಕ್ಸ್ ಬರಾಕತ್ತವು, ಸಿಕ್ಕಾಪಟ್ಟೆ ಇದಾವ ಲೈಕ್ಸು. ಓಕೆ, ಹಾ ಓಕೆ, ಇರ್ಲಿ ಇರ್ಲಿ, ಅದನ್ನ 1,000 2,000 ಹಚ್ಚೋದು ಬೇಡ, ಈಗ ಮುಂದಿನ ಡಿಸ್ಕಷನ್ ಮಾಡೋ. ಓಕೆ, ಸೊ ಇನ್ನೊಂದು, ಸೊ ಇಲ್ಲಿ ನೋಡ್ರಿ, ಪುಸ್ತಕದ ಪ್ರಕಾರ ಜಗತ್ತಿನೊಳಗಡೆ ಅತಿ ಅಗಲವಾದಂತ ಜಲಪಾತ ಅಂತಂದ್ರೆ ನಯಾಗರ. ಇನ್ನು ಎರಡನೇ ಅತಿ ಅಗಲವಾದಂತ ಜಲಪಾತ ವಿಶ್ವದೊಳಗಡೆ ಅಂತಂದ್ರೆ ಯಾವುದು? ವಿಕ್ಟೋರಿಯಾ ಫಾಲ್ಸ್. ಆದ್ರೆ ಏನಾಗಿದೆ ಅಂತಂದ್ರೆ, ಓಕೆ ಸೊ ಇದು ಪುಸ್ತಕದ ಪ್ರಕಾರ, ಬಟ್ ಆಕ್ಚುಲಿ ನಾವು ಹೇಳ್ತೀವಿ ಸರ್, ಹೋಗಿ ನಾವು ಅಳತೆ ಮಾಡ್ಕೊಂಡೇ ಬರ್ತೀವಿ ಅಂತಂದ್ರೆ, ಇಡೀ ಜಗತ್ತಿನೊಳಗಡೆ ಅತ್ಯಂತ ಅಗಲವಾಗಿರೋದು ಯಾವುದು? ವಿಕ್ಟೋರಿಯಾನೇ ಅಗಲವಾಗಿ. ಓಕೆ, ಸೊ ನಯಾಗರಕ್ಕಿಂತ ಇದು ಅಗಲಾಗಿದೆ. ಆದ್ರೆ ನಯಾಗರ ಅಮೆರಿಕಾದಲ್ಲಿ ಇರೋದ್ರಿಂದ ಅದನ್ನ ಫಸ್ಟ್ ಹಾಕಿದಾರ, ಇದು ಆಫ್ರಿಕಾದಲ್ಲಿ ಇರೋದ್ರಿಂದ ಸೆಕೆಂಡ್ ಹಾಕಿದ್ರು. ಮತ್ತೆ ಆಫ್ರಿಕಾದವ್ರು ಏನ್ ಅನ್ನಂಗಿಲ್ಲ ಸರ್, ಏನು ಅನ್ನಂಗಿಲ್ಲ, ಅಟ್ ಲೀಸ್ಟ್ ಸೆಕೆಂಡರ ಕೊಟ್ಟರಲ್ಲ ಅಮೆರಿಕದವ್ರು. ಓಕೆ, ಸೊ ಹಿಂಗಾಗಿ ಸುಮ್ಮನೆ ಇದಾರೆ, ಇಲ್ಲಾಂದ್ರೆ ಅದನ್ನು ತೆಗೆದು ಬಿಡ್ತಾರೆ. ಓಕೆ, ಸೊ ಈ ತರ. ಓಕೆ, ಸೊ ಅಮೆರಿಕಾ ಸ್ವಲ್ಪ ಏನಂತಂದ್ರೆ ಡಾಮಿನೆನ್ಸ್ ಜಾಸ್ತಿ, ಮೊನ್ನೆ ನೀವು ನೋಡಿರ್ಬೇಕಲ್ಲ ಡೊನಾಲ್ಡ್ ಟ್ರಂಪ್ ಬಂದಾಗ್ಲೂ ನೋಡಿರ್ಬೇಕು. ಓಕೆ, ಸೊ ಡೊನಾಲ್ಡ್ ಟ್ರಂಪ್ ಬರ್ಬೇಕಾದಾಗ, ಓಕೆ ಸೊ ಅವ್ರು ಬಂದು ಹೋಗೋ ತನನು 24 hours ಎಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅನ್ನ ಬಂದ್ ಮಾಡಿದ್ರು. ಮತ್ತೆ ಡೊನಾಲ್ಡ್ ಟ್ರಂಪ್ ಅಹಮದಾಬಾದ್ ಇಂದ ಆಗ್ರಾಕ್ ಹೋದ್ರು, ಆಗ್ರಾದಿಂದ ಡೆಲ್ಲಿಗೆ ಹೋದ್ರು, ಇದೆಲ್ಲ ಅಡ್ಡಾಡ್ಬೇಕಾದಾಗ ಆಗ್ರಾ ದೆಹಲಿ ಮತ್ತೆ ನೆಕ್ಸ್ಟ್ ಅಹಮದಾಬಾದ್ ಮೇಲ್ಗಡೆ ಯಾವುದೇ ಫ್ಲೈಟ್ಗಳು ಅಡ್ಡಡಂಗಿಲ್ಲ, ಯಾವುದೇ ವಿಮಾನಗಳು ಹೆಲಿಕಾಪ್ಟರ್ಗಳು ಅಡ್ಡಡಂಗಿಲ್ಲ. ಯಾಕಂದ್ರೆ ಕೆಳಗಡೆ ಯಾರಿದಾರ? ಅಮೆರಿಕ ಅಧ್ಯಕ್ಷ ಇದ್ದಾರೆ. ಸ್ವಲ್ಪ ಆ ರೀತಿ ಬಿಲ್ಡಪ್. ಓಕೆ, ಸೊ ಯಾರೇನು ಮಾಡೋದಿಲ್ಲ, ಸ್ವಲ್ಪ ಬಿಲ್ಡಪ್ ಅಮೆರಿಕ ಅಂದ್ರೆ ನಮ್ದೇ ಫಸ್ಟ್ ಇರ್ಬೇಕು.
ಓಕೆ. ಸೊ ಇವತ್ತು ನಯಾಗರ ಫಾಲ್ಸ್ ಏನಾಗಿದೆ ಜಗತ್ತಿನಾಗ ಫಸ್ಟ್ ಅಂದಿದ್ದಕ್ಕೆ ಇಡೀ ಜಗತ್ತಿನೊಳಗಡೆ ಅತಿ ಹೆಚ್ಚು ಜನ ಇವತ್ತು ಪ್ರವಾಸಿಗರು ಹೋಗುವಂತ ಸ್ಥಳ ಯಾವ್ದಂತಂದ್ರೆ ದಟ್ ಇಸ್ ದಿ ಓಕೆ ಸೊ ನಯಾಗರ ಫಾಲ್ಸ್. ಅತಿ ಹೆಚ್ಚು ಜನ ಇವತ್ತು ಪ್ರವಾಸಿಗರು ಅಲ್ಲಿಗೆ ಹೋಗ್ತಾರೆ. ಯಾಕೆ ಅಲ್ಲಿಗೆ ಪ್ರವಾಸಿಗರು ಹೋಗ್ತಾರೆ, ಜಗತ್ನಾಗ ಅತಿ ದುಮ್ ವಿಕ್ಟೋರಿಯಾ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ. ನೀವು ಬೇಕಂದ್ರೆ ನಿಮ್ಮ ಮನೆ ಒಳಗಡೆ ತಂದೆ ತಾಯಿ ಓಕೆ ಸೊ ನಿಮ್ಮ ಅಣ್ಣ ತಮ್ಮ ತಂಗಿ ಫ್ರೆಂಡ್ಸ್ ಅವ್ರನ್ನು ಕೇಳಿ ನಯಾಗರ ಅಂತ ಎಷ್ಟು ಅಂದ್ರೆ ನೀವು ಅವ್ರು ಹೇಳ್ತಾರೆ ನಿಮ್ಗೆ, ಏ ಸರ್ ಇದು ಅಮೆರಿಕಾದಲ್ಲಿದೆ ಅಂತ. ನೀವು ವಿಕ್ಟೋರಿಯಾ ಅಂದ್ರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ವಿಕ್ಟೋರಿಯಾ ಇವರಿಗೆ ಗೊತ್ತಿರೋದಿಲ್ಲ, ಆಫ್ರಿಕಾದವ್ರಿಗೆ ಇವಕ್ಕೆ ಗೊತ್ತಿಲ್ಲ. ಮೊದಲು ಆಫ್ರಿಕಾದವ್ರಿಗೆ ಅಂದ್ರೆ ಏನಾಗಿದೆ, ಅಮೆರಿಕದ್ದು ಸ್ವಲ್ಪ ಶೋ ಅಪ್ ಜಾಸ್ತಿ, ಬಿಲ್ಡಪ್ ಜಾಸ್ತಿ, ಇಡೀ ಜಗತ್ತಿಗೆ ಏನಂತಂದ್ರೆ ಸ್ವಲ್ಪ ಹೇಳ್ಕೊಡೋದು. ಸೊ ಇಂಥದ್ದೊಂದು ಏನಂತಂದ್ರೆ ಅವರಿಗೆ ಮೊದಲಿಂದ ಒಂದು ಹವ್ಯಾಸ, ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ, ಮಾರ್ಕೆಟಿಂಗ್ ಪ್ರಪಗಂಡ. ಓಕೆ ಸೊ ಈ ರೀತಿ ಇದೆ. ಬಟ್ ನೀವು ತಿಳ್ಕೊಂಡು, ಜಗತ್ತಿನ ಅತಿ ದೊಡ್ಡ ಜಲಪಾತ ನಯಾಗರ, ಎರಡನೇ ಅತಿ ದೊಡ್ಡ ಜಲಪಾತ ಆಫ್ರಿಕಾದಲ್ಲಿರುವಂತಹ ವಿಕ್ಟೋರಿಯಾ ಜಲಪಾತ. ಓಕೆ ಸೊ ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಬರೋದು ಯಾವ್ದಂತಂದ್ರೆ ಆರೆಂಜ್. ಆರೆಂಜ್ ಅಂತೂ ನಾವು ಈಗಾಗಲೇ ನೋಡಿದ್ವಿ. ಇನ್ನ ನೆಕ್ಸ್ಟ್ ನಮಗೆ ಬರುವಂತದ್ದು ನೈಲ್ ನದಿ. ನೈಲ್ ನದಿ ಇಲ್ಲಿ ನೋಡಿ, ನೈಲ್ ಬಗ್ಗೆ ಕರೆಕ್ಟ್ ಆಗಿ ಹೇಳಿರ್ತೀನಿ, ತಿಳ್ಕೊಳ್ಳಿ. ಇಲ್ಲಿ ನೈಲ್ ಅನ್ನುವಂತ ನದಿ, ನೈಲು ಇಡೀ ಜಗತ್ತಿನ ಅತಿ ಉದ್ದವಾದ ನದಿ. ದಿಸ್ ಇಸ್ ದಿ ಲಾಂಗೆಸ್ಟ್ ರಿವರ್ ಆನ್ ಪ್ಲಾನೆಟ್ ಅರ್ಥ್. ಇಡೀ ಜಗತ್ತಿನೊಳಗಡೆ ಅತಿ ಉದ್ದವಾದಂತ ನದಿ ಅಂತಂದ್ರೆ ಯಾವುದು, ನಮಗೆ ನೈಲ್ ನದಿ. ಸೊ ನೈಲ್ ನದಿ ಎಲ್ಲಿ ಹುಟ್ಟೋದು, ನೈಲ್ ನದಿ ಎಲ್ಲಿ ಹುಟ್ಟತಿ, ಯಾವ ರೀತಿ ಹರಿತಾ ಹೋಗೋದು, ಯಾವ ದೇಶದ ಮೂಲಕ ಹರಿತದೆ, ಇದನ್ನೆಲ್ಲ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎರಡು ಸರೋವರಗಳಿಂದ ಇದು ಹುಟ್ಟುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತದೆ, ಇಲ್ಲಿ ಒಂದು ವಿಕ್ಟೋರಿಯಾ ಅಂತ ಒಂದು ಸರೋವರ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಮುಂದಕ್ಕೆ ಹೋಗೋ. ಇಲ್ಲಿ ಒಂದು ಸರೋವರ ಸಿಗ್ತಾ ಇದೆ, ವಿಕ್ಟೋರಿಯಾ ಲೇಕ್, ವಿಕ್ಟೋರಿಯಾ ಸಿಗ್ತಾ ಇದೆ ಎಲ್ಲರಿಗೂ, ವಿಕ್ಟೋರಿಯಾ ಲೇಕ್. ಓಕೆ ಸೊ ವಿಕ್ಟೋರಿಯಾ ಸರೋವರ ಸಿಗ್ತಾ ಇದೆ, ವಿಕ್ಟೋರಿಯಾ ಸರೋವರ, ವಿಕ್ಟೋರಿಯಾ ಸರೋವರ ಅಂತ ಕರೀತಾರೆ. ಈ ವಿಕ್ಟೋರಿಯಾ ಸರೋವರ ಏನಿದೆ, ಇದ್ರ ಬಗ್ಗೆ ಮೊದಲು ತಿಳ್ಕೊಂಡು ನಾವು ನೆಕ್ಸ್ಟ್ ನೈಲ್ ನದಿಗೆ ಹೋಗೋ. ಇಲ್ಲಿ ನೋಡಿ, ಇಲ್ಲಿ ಸಿಗ್ತಾ ಇದೆ ವಿಕ್ಟೋರಿಯಾ ಸರೋವರ. ಸೊ ಈ ಡಯಾಗ್ರಾಮ್ ನೋಡಿ, ಇಲ್ಲಿ ವಿಕ್ಟೋರಿಯಾ ಸರೋವರ ಇದೆ. ಸೊ ವಿಕ್ಟೋರಿಯಾ ಸರೋವರ ಎಷ್ಟು ದೇಶಗಳ ಮಧ್ಯಭಾಗದಲ್ಲಿದೆ ಸರ್, ಯಾರು ಹೇಳ್ತೀರಿ ನೋಡೋಣ, ಎಷ್ಟು ದೇಶಗಳ ಮಧ್ಯಭಾಗದಲ್ಲಿದೆ ವಿಕ್ಟೋರಿಯಾ ಸರೋವರ, ಎಷ್ಟು ದೇಶಗಳ ಮಧ್ಯಭಾಗದಲ್ಲಿದೆ? ನಾಲ್ಕಲ್ಲ, ಮೂರು ದೇಶಗಳ ಮಧ್ಯಭಾಗದಲ್ಲಿ, ಮೂರು ದೇಶಗಳ ಗಡಿ ಭಾಗದಲ್ಲಿ ಹಂಚಿಕೆಯಾದಂತಹ ಸರೋವರ ಅಂತಂದ್ರೆ ವಿಕ್ಟೋರಿಯಾ ಸರೋವರ, ಲೇಕ್ ವಿಕ್ಟೋರಿಯಾ. ಈಗ ನೋಡಿ, ವಿಕ್ಟೋರಿಯಾದಲ್ಲಿ ಈ ತರ ಇರೋದ್ರಿಂದ ಯಾವ್ಯಾವ ದೇಶಗಳ ಗಡಿ ಭಾಗದಲ್ಲಿ ಹಂಚಿಕೆಯಾಗಿದೆ? ಮೊದಲೇದ್ದು ಉಗಾಂಡ, ಎರಡನೇದ್ದು ಕೀನ್ಯಾ, ಮೂರನೇದ್ದು ತಾಂಜಾನಿಯಾ. ಕೆಲವು ಜನ ಅದನ್ನ ತಾಂಜಾನಿಯಾ ಅಂತ ಕರೀತಾರ, ಕೆಲವು ಜನ ಅದನ್ನ ತಾಂಜೇನಿಯಾ ಅಂತ ಕೂಡ ಕರೀತಾರೆ, ನೀವು ಹೆಂಗ್ ಬೇಕಾದ್ರೂ ಅದನ್ನ ಕರಿಬಹುದು. ಓಕೆ ಸೊ ಉಗಾಂಡ, ಕೀನ್ಯಾ, ತಾಂಜೇನಿಯಾ. ಓಕೆ ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ಉಗಾಂಡ, ಕೀನ್ಯಾ, ತಾಂಜೇನಿಯಾ, ಮೂರು ದೇಶಗಳ ಗಡಿ ಭಾಗದಲ್ಲಿ ಹಂಚಿಕೆಯಾದ ಸರೋವರ ವಿಕ್ಟೋರಿಯಾ ಸರೋವರ. ಅರ್ಥ ಆಗ್ತಾ ಇದೆ ನಾ ಹೇಳಿದ್ದು? ವಿಕ್ಟೋರಿಯಾ ಸರೋವರದ ಎರಡನೇ ವಿಶೇಷತೆ, ಮೊದಲೇ ವಿಶೇಷತೆ ಏನು, ಮೂರು ದೇಶಗಳ ಗಡಿ ಭಾಗದಲ್ಲಿ ಹಂಚಿಕೆಯಾಗಿದೆ. ಮೂರು ದೇಶಗಳ ಗಡಿ ಭಾಗದಲ್ಲಿ ಹಂಚಿಕೆಯಾದದ್ದು ಮೊದಲನೇ ವಿಶೇಷತೆ ನಮ್ಮ ವಿಕ್ಟೋರಿಯಾ ಸರೋವರದ್ದು. ಇನ್ನ ಎರಡನೇದ್ದು ಏನ್ ಸರ್ ಇದ್ರದ್ದು? ಓಕೆ ಸೊ ಇದ್ರದ್ದು ಎರಡನೇ ವಿಶೇಷತೆ ಏನಂತಂದ್ರೆ, ಇಲ್ಲಿ ನೋಡಿ, ಜೀರೋ ಡಿಗ್ರಿ ಇದೆ. ಇಲ್ಲಿ ಜೀರೋ ಡಿಗ್ರಿ ಕಾಣ್ತಾ ಇದೆ ಎಲ್ಲರಿಗೂ, ಜೀರೋ ಡಿಗ್ರಿ. ಈ ಜೀರೋ ಡಿಗ್ರಿ ಸಮಭಾಜಕ ವೃತ್ತದ ಮೇಲೇನೆ ಇದೆ. ಸಮಭಾಜಕ ವೃತ್ತ ಈ ಒಂದು ಲೇಕ್ ಮೇಲೆ ಹಾದೋಗಿದೆ. ಓಕೆ ಸೊ ಈ ಒಂದು ಲೇಕ್ ಮೇಲೆ ಸಮಭಾಜಕ ವೃತ್ತ ಹಾಯ್ದು ಹೋಗಿದೆ. ಇದನ್ನ ಸ್ವಲ್ಪ ನೆನ್ಪಿಟ್ಕೊಳಕ್ ಸಾಧ್ಯ. ಆಫ್ರಿಕಾದಲ್ಲಿ ಮೂರು ದೇಶಗಳ ಗಡಿ ಭಾಗದಲ್ಲಿದೆ ಒಂದೆದ್ದು, ಎರಡನೇದ್ದು ವಿಕ್ಟೋರಿಯಾ ಸರೋವರದ ಮೇಲೆ ಸಮಭಾಜಕ ವೃತ್ತ ಹಾದೋಗಿದೆ. ಅಂದ್ರೆ ಎಕ್ಸಾಕ್ಟ್ ಆಗಿ ಇದು ಸಮಭಾಜಕ ವೃತ್ತದ ಮೇಲಿದೆ ಎರಡನೇದ್ದು. ಮೂರನೇ ವಿಶೇಷತೆ ಇದೆ ಏನ್ ಸರ್ ಇದ್ರದ್ದು? ಮೂರನೇ ವಿಶೇಷತೆ ಏನಂತಂದ್ರೆ, ದಿಸ್ ಇಸ್ ದಿ ಲಾರ್ಜೆಸ್ಟ್ ಲೇಕ್ ಆಫ್ ಆಫ್ರಿಕನ್ ಕಾಂಟಿನೆಂಟ್. ಇಡೀ ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ ಯಾವ್ದಂತಂದ್ರೆ ವಿಕ್ಟೋರಿಯಾ ಸರೋವರ. ಇಡೀ ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ ಯಾವ್ದಂತಂದ್ರೆ ವಿಕ್ಟೋರಿಯಾ ಸರೋವರ. ಇದನ್ನ ಸ್ವಲ್ಪ ನೀವು ನೆನ್ಪಿಟ್ಕೊಳಕ್ಕೆ ಸಾಧ್ಯವಿರಬೇಕು. ಓಕೆ ಸೊ ಇದಾದ್ಮೇಲೆ ಎರಡನೇ ಅತಿ ದೊಡ್ಡದು ಲೇಕ್ ಚಾಡ್ ಅಂತ ಬರ್ತದೆ. ಲೇಕ್ ಚಾಡ್, ಚಾಡ್ ಅಂತಂದ್ ಬರ್ತದೆ, ಅದನ್ನ ಆಮೇಲೆ ನಿಮ್ಗೆ ನಾನು ತೋರಿಸ್ತೀನಿ. ಚಾಡ್ ಇಲ್ಲಿ ಬರ್ತದೆ, ಇಲ್ಲಿದೆ ನೋಡಿ ಚಾಡ್, ಇಲ್ಲಿ ಕಾಣಿಸ್ತಾ ಇದೆಲ್ಲ ಬ್ಲೂ ಕಲರ್, ಇದು ಚಾಡ್. ಇದು ಎರಡನೇದ್ದು, ಇದು ಮೊದಲೇದ್ದು, ಇಲ್ಲಿದೆ ಸಮಭಾಜಕ ವೃತ್ತದ ಮೇಲೆ ಇಕ್ವೇಟರ್ ಮೇಲ್ಗಡೆ. ಇಲ್ಲಿ ಇದೇನಿದು ಲೇಕ್ ವಿಕ್ಟೋರಿಯಾ, ಇದು ಲೇಕ್ ಚಾಡ್, ಇದು ಚಾಡ್. ಮೊನ್ನೆ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ನೋಡಿದ್ದೀನಿ,
ಚಾರ್ಡ್ ವೆರಿ ಗುಡ್ ವೆರಿ ಗುಡ್. ಮಂಜುಳಾ ತೇಜಸ್ ಹೇಳ್ತಾ ಇದಾರೆ ಕರೆಂಟ್ ಅಫೇರ್ಸ್ ವೆರಿ ಗುಡ್, ಬಹಳ ಚೆನ್ನಾಗಿ ನೆನ್ಪಿಟ್ಟಿದ್ದಾರೆ. ಮೊನ್ನೆ ಪೇಪರ್ ಅಲ್ಲಿ ಬಂದಿತ್ತಿದ್ದ ಹೌದೌದು. ಏನಾಗ್ತಾ ಇದೆ ಅಂತಂದ್ರೆ ಚಾರ್ಡ್ ನದಿಗೆ ಚಾರ್ಡ್ ಸರೋವರಕ್ಕೆ ಸೇರುವಂತ ನದಿಗಳು ಬತ್ತಿ ಹೋಗ್ತಾ ಇದಾವ, ಟೆಂಪರೇಚರ್ ಬಹಳ ಇದೆ, ಮಳೆಯ ಪ್ರಮಾಣ ಕಡಿಮೆ ಇದೆ, ಇದ್ದಿದ್ದು ನೀರ್ ಆವಿಯಾಗಿ ಹೋಗ್ತಾ ಇದೆ. ಸೊ ಹೀಗಾಗಿ ಚಾರ್ಡ್ ಸರೋವರ ದಿನ ದಿನ ಬತ್ತುತ್ತಾ ಹೋಗ್ತಾ ಇದೆ, ಅದರ ವಿಸ್ತೀರ್ಣ ಕಡಿಮೆ ಆಗ್ತಾ ಇದೆ. ಹಿಂಗಾಗಿ ಅದು ನ್ಯೂಸ್ ಅಲ್ಲಿ ಇತ್ತು. ನಾಳೆ ಅದನ್ನು ಕೂಡ ನಿಮ್ಗೆ ಕೇಳಬಹುದು, ಅದು ಕೂಡ ಕ್ವಶನ್ ಬರುವಂತ ಸಾಧ್ಯತೆಗಳಿದಾವ. ಅದು ನಾಲ್ಕು ಓಕೆ. ಸೊ ದೇಶಗಳ ಒಂದು ಗಡಿ, ನಾಲ್ಕು ದೇಶಗಳ ಒಂದು ಗಡಿ ಭಾಗದಲ್ಲಿ ಬರೋದು ಯಾವ್ದ್ಯಾವ್ದು? ಸೊ ಅದರೊಳಗಡೆ ನೈಗರ್, ಚಾಡ್, ನೈಜೀರಿಯಾ, ಕ್ಯಾಮರೂನ್, ನಾಲ್ಕು ದೇಶಗಳ ನಡುವೆ ಬರೋದು. ಓಕೆ. ಸೊ ನೈಗರ್, ಚಾಡ್, ನೈಜೀರಿಯಾ, ಕ್ಯಾಮರೂನ್ ಇಲ್ಲಿದೆ ನೋಡಿ, ಕ್ಯಾಮರೂನ್, ಕ್ಯಾಮರೂನ್, ನೈಜೀರಿಯಾ, ಚಾಡ್, ನೈಗರ್, ನಾಲ್ಕು ದೇಶಗಳ ಗಡಿ ಭಾಗದಲ್ಲಿ ಬರುವಂತ ಸರೋವರ. ಇನ್ನ ನಮ್ಮ ಇವತ್ತು ನಾವು ಈಗ ಜದ್ದೆ ಡಿಸ್ಕಸ್ ಮಾಡ್ತಾ ಇರುವಂತದ್ದು ವಿಕ್ಟೋರಿಯಾ ಸರೋವರ. ವಿಕ್ಟೋರಿಯಾ ಸರೋವರ ಬರೋದು ಮೂರು ದೇಶಗಳ ಗಡಿ ಭಾಗದಲ್ಲಿ, ತಾಂಜೇನಿಯಾ, ಉಗಾಂಡಾ ಮತ್ತು ಕೀನ್ಯಾ. ಇಡೀ ನಮ್ಮ ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ. ಓಕೆ. ಸೊ ನಮ್ಮ ಲೇಕ್ ವಿಕ್ಟೋರಿಯಾ ಸರೋವರ. ವಿಕ್ಟೋರಿಯಾ ಸರೋವರ ಸಂಪೂರ್ಣವಾಗಿ ಆಲ್ಮೋಸ್ಟ್ ಕರೆಕ್ಟ್ ಆಗಿ ನಮಗೆ ಸಮಭಾಜಕ ವೃತ್ತದಲ್ಲಿ ಲೊಕೇಟ್ ಆಗಿದೆ. ಓಕೆ, ಅಂಡರ್ಸ್ಟುಡ್? ಅರ್ಥ ಆಗ್ತಾ ಇದೆ? ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಎವ್ರಿಬಡಿ ಅಂಡರ್ಸ್ಟುಡ್? ಅರ್ಥ ಆಗಿದೆ ಎಲ್ಲರಿಗೂ? ಖುಷಿ ಬರ್ತಾ ಇದೆ? ಓಕೆ ವೆರಿ ಗುಡ್ ವೆರಿ ಗುಡ್. ಸೊ ಸಾಕಷ್ಟು ಜನ ಇಲ್ಲಿ ನೀವು ಲೈಕ್ ಮಾಡೋದು ನೋಡ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಲೈಕ್ ಇಟ್ ವೆರಿ ವೆಲ್. ಓಕೆ ವೆರಿ ಗುಡ್ ವೆರಿ ಗುಡ್. ಓಕೆ, ಸೊ ಲೈಕ್ ಹೋಗೋದು ನೋಡ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ 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 ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಏನು ಸರ್? ಲೇಕ್ ವಿಕ್ಟೋರಿಯಾ. ಇನ್ನ ನೆಕ್ಸ್ಟ್ ಏನಂತಂದ್ರೆ, ಓಕೆ ಸೊ ಇಲ್ಲಿ ಲೇಕ್ ವಿಕ್ಟೋರಿಯಾ ನೋಡಿದ್ದೇವೆ ಆ ಮೂರು ದೇಶಗಳ ನಡುವೆ ಹಂಚಿಕೆ. ಇನ್ನೇನಾಗಿದೆ ಅಂತಂದ್ರೆ, ಓಕೆ ಸೊ ಇಲ್ಲಿ ಲೇಕ್ ವಿಕ್ಟೋರಿಯಾದಿಂದ ಒಂದು ನದಿ ಹುಟ್ಟಿದೆ, ಅದರ ಹೆಸರು ವೈಟ್ ನೈಲ್ ಅಂತ ಕರಿತೀವಿ. ಲೇಕ್ ವಿಕ್ಟೋರಿಯಾದಿಂದ ಒಂದು ನದಿ ಹುಟ್ಟೋದು, ಇದನ್ನ ವೈಟ್ ನೈಲ್ ಅಂತ ಕರಿತೀವಿ. ಯಾವುದು? ವೈಟ್ ನೈಲ್. ಇನ್ನ ಇಲ್ಲಿ ಮೇಲ್ಗಡೆ ಒಂದು ನದಿ ಹುಟ್ಟೋದು, ಇದನ್ನ ಬ್ಲೂ ನೈಲ್ ಅಂತ ಕರಿತೀವಿ. ಇದನ್ನ ವೈಟ್ ನೈಲ್ ಅಂತ ಕರಿತೀವಿ, ಇದನ್ನ ಬ್ಲೂ ನೈಲ್ ಅಂತ ಹೇಳಿ ಕರಿತೀವಿ. ಸೊ ವೈಟ್ ನೈಲ್, ಓಕೆ ಸೊ ದಿಸ್ ಇಸ್ ಬ್ಲೂ ನೈಲ್. ಈ ಬ್ಲೂ ನೈಲ್ ಅನ್ನುವಂತ ಸರೋವರ, ಓಕೆ ಸೊ ಸಾರಿ, ಬ್ಲೂ ನೈಲ್ ಅನ್ನುವಂತ ಒಂದು, ಓಕೆ ಸೊ ಏನ್ ನಮಗೆ ನದಿ ಇದೆ, ಇದು ತನ ಅನ್ನುವಂತ ಸರೋವರದಿಂದ ಹುಟ್ಟಿದೆ. ಓಕೆ ಸೊ ಇದು ತನ, ಇಲ್ಲೊಂದು ಸರೋವರ ಇದೆ, ಲೇಕ್ ತನ ಅಂತ ಕರೀತಾರೆ. ಲೇಕ್ ತನ, ಲೇಕ್ ತನ, ಲೇಕ್ ತನ ಅನ್ನುವಂತ ಸರೋವರ ಇದೆ. ಇದು ಯಾವ್ದಿದೆ ಇಲ್ಲಿ? ಲೇಕ್ ವಿಕ್ಟೋರಿಯಾ. ವೆರಿ ಗುಡ್. ಸೊ ಇಲ್ಲಿ ಲೇಕ್, ಓಕೆ ಸೊ ಇಲ್ಲಿ ಲೇಕ್ ವಿಕ್ಟೋರಿಯಾ ಇದೆ, ಇಲ್ಲಿ ಲೇಕ್ ತನ ಇದೆ. ಸೊ ವಿಕ್ಟೋರಿಯಾ ಸರೋವರದಿಂದ ಬ್ಲೂ ನೈಲ್ ಹುಟ್ಕೋತದೆ. ನೆಕ್ಸ್ಟ್, ಓಕೆ ಸಾರಿ, ವಿಕ್ಟೋರಿಯಾ ಸರೋವರದಿಂದ ವೈಟ್ ನೈಲ್ ಬರ್ತದೆ, ತನ ಸರೋವರದಿಂದ ಬ್ಲೂ ನೈಲ್ ಬರ್ತದೆ. ಇವೆರಡು, ಬ್ಲೂ ನೈಲ್, ಓಕೆ ಸೊ ಮತ್ತೆ ವೈಟ್ ನೈಲ್, ಇವೆರಡೂ ಕೂಡಿ ಇಲ್ಲಿ ಸೇರ್ಕೊಂಡು ಈಜಿಪ್ಟ್ ದೇಶದಲ್ಲಿ ಸೇರ್ತವ. ಇಲ್ಲಿ ಸೇರ್ಕೊಂಡು ಈಜಿಪ್ಟ್ ದೇಶದ ಮುಖಾಂತರ ಹರಿದು ಮೆಡಿಟರೇನಿಯನ್ ಸಮುದ್ರವನ್ನ ಸೇರ್ತವೆ. ಓಕೆ ಸೊ ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ನೆನ್ಪಿಟ್ಕೊಂಡು, ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು. ಸೊ ಒಂದು ವೈಟ್ ನೈಲ್ ಅಂತಿದೆ, ಓಕೆ ಸೊ ಒಂದು ವೈಟ್ ನೈಲ್ ಅಂತಿದೆ, ಇನ್ನೊಂದು ಬ್ಲೂ ನೈಲ್ ಅಂತಿದೆ. ವೈಟ್ ನೈಲ್, ಬ್ಲೂ ನೈಲ್. ಸೊ ವೈಟ್ ನೈಲ್ ಅನ್ನುವಂಥದ್ದು ವಿಕ್ಟೋರಿಯಾ ಸರೋವರದಿಂದ ಹುಟ್ಟುವಂಥದ್ದು, ಬ್ಲೂ ನೈಲ್ ಅನ್ನುವಂಥದ್ದು ತನಾ ಸರೋವರದಿಂದ ಹುಟ್ಟುವಂಥದ್ದು. ಓಕೆ ಸೊ ತನಾ ಸರೋವರ. ಸೊ ಒಂದು ಬ್ಲೂ ನೈಲ್ ಈ ಕಡೆಯಿಂದ ಬರೋದು, ಇಲ್ಲಿಂದ ವೈಟ್ ನೈಲ್ ಬರೋದು. ಈ ವೈಟ್ ನೈಲ್ ಮತ್ತೆ ಬ್ಲೂ ನೈಲ್ ಇವೆರಡೂ ನದಿಗಳು ಆಫ್ರಿಕಲ್ಲಿ ನಮ್ಗೆ ಈಜಿಪ್ಟ್ ಅಲ್ಲಿ ಸೇರ್ಕೊಂಡು ಇಲ್ಲಿಯಿಂದ ಮುಂದೆ ಏನಂತಂದ್ರೆ ಈಜಿಪ್ಟ್ ದೇಶದ ಮುಖಾಂತರ ಹಾಯ್ದು ಮೆಡಿಟರೇನಿಯನ್ ಸಮುದ್ರವನ್ನ ಸೇರುವಂತಹ ಒಂದು ನದಿ. ಓಕೆ ಸೊ ದಿಸ್ ಇಸ್ ದಿ ಲಾಂಗೆಸ್ಟ್ ರಿವರ್. ಓಕೆ ಸೊ ಲಾಂಗೆಸ್ಟ್ ರಿವರ್ ಆನ್ ಪ್ಲಾನೆಟ್. ಮತ್ತೆ ಹೋಗ್ಬೇಕಾದಾಗ ಈಜಿಪ್ಟ್ ದೇಶದಲ್ಲಿರುವಂತಹ, ಓಕೆ ಸೊ ನುಬಿಯನ್ ಮರುಭೂಮಿಯ ಮುಖಾಂತರನು ಇದು ನದಿ ಹರಿದು, ಈಜಿಪ್ಟ್ ದೇಶದ ನುಬಿಯನ್ ಮರುಭೂಮಿ. ಓಕೆ ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಂಡು, ಈ ನುಬಿಯನ್ ಮರುಭೂಮಿ ಏನೈತಲ್ಲ, ನುಬಿಯನ್ ಮರುಭೂಮಿ ಮೂಲಕ ಹಾಸು ಹೋಗ್ತದೆ, ಇದು ಈಜಿಪ್ಟ್ ದೇಶದಲ್ಲಿ ಬರೋದು. ಈಜಿಪ್ಟ್ ದೇಶದಲ್ಲಿ ಬರೋದು. ಇಲ್ಲಿ ಏನಾಗೋದು ಅಂತಂದ್ರೆ, ಈ ಈಜಿಪ್ಟ್ ಅಂತಂದ್ರೆ 100% ಪಕ್ಕ ಬರಡು ಭೂಮಿ, ಭಾರಿ ಬರಡು ಭೂಮಿ. ಸೊ ಇದು ಬರಡು ಭೂಮಿ ಆಗಿರೋದ್ರಿಂದ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಮಳೆ ಬಹಳ ಕಡಿಮೆ, ಪಟ್ಟ ದೇವ್ರು ಮಳೆ ಕೊಟ್ಟಿಲ್ಲ. ಮತ್ ಮಳೆ ಕೊಟ್ಟಿಲ್ಲ ಅಂತಂದ್ರೆ ದೇವ್ರು ಮೋಸ ಮಾಡಿದನಂತ ಅರ್ಥ ಅಲ್ಲ, ದೇವ್ರು ಮೋಸ ಮಾಡಿಲ್ಲ, ಅದ್ರ ಬದಲಾಗಿ ಏನ್ ಕೊಟ್ಟಿದ್ದಾನಲ್ಲಿ, ನದಿಯನ್ನ ಕೊಟ್ಟಿದ್ದ.
ఇన్ఫ్యాక్ట్ ఓకే సో గాడ్ హాస్ గిఫ్టెడ్ ఓకే సో గాడ్ హాస్ గివన్ వరల్డ్స్ లాంగెస్ట్ రివర్ ಜಗತ್ತಿನ ಅತಿ ಉದ್ದವಾದ ನದಿನೇ ಅಲ್ಲಿ ದೇವರು ಕೊಟ್ಬಿಟ್ಟಿದ್ರು. ಜಗತ್ತಿನ ಅತಿ ಉದ್ದವಾದ ನದಿ ಅಂದ್ರೆ ಇಲ್ಲಿ ಒಂದ್ ಕಡೆ ನೀರು ಕೊಟ್ಟಿಲ್ಲ ಅಂತಂದ್ರು ಕೂಡ ಒಂದ್ ಕಡೆ ನದಿ ಇದೆ ಅಂದ್ರೆ ಯಾವುದೇ ಕಾರಣಕ್ಕೂ ದೇವರು ಮೋಸ ಮಾಡೋದಿಲ್ಲ. ಆ ವೆರಿ ಗುಡ್ ಆಟಿಟ್ಯೂಡ್. ಸೊ ಚಿಲಿ ಚಿಲಿಯಲ್ಲಿ ಕೂಡ ಹಂಗೆ, ಚಿಲಿಯಲ್ಲಿ ದೇವರು ಹೊಟ್ಟೆ ಮಳೆ ಕೊಟ್ಟಿಲ್ಲ, ಅದ್ರ ಬದಲಿ ಮೀನುಗಾರಿಕೆಯನ್ನ ಕೊಟ್ಟಿದ್ದ ನಾವು. ದೇವ್ರ ಅಂತಂದ್ರೆ ನಿಸರ್ಗ, ಈ ರೀತಿ ನಿಸರ್ಗ ಸಮತೋಲನವನ್ನ ಮೇಂಟೈನ್ ಮಾಡ್ತಾ ಇರ್ತದೆ. ಸೊ ದಿಸ್ ಇಸ್ ದಿ ವರ್ಲ್ಡ್ಸ್ ಲಾಂಗೆಸ್ಟ್ ರಿವರ್. ಒಂದು ಬ್ಲೂ ನೈಲ್, ಇನ್ನೊಂದು ವೈಟ್ ನೈಲ್. ಅಂಡರ್ಸ್ಟುಡ್? ಅರ್ಥ ಆಗ್ತಾ ಇದೆ? ಓಕೆ, ಸೊ ನೈಲ್ ರಿವರ್ ಅದು ಪಿಕ್ಚರ್ ನಾನು ಹಾಕ್ತೀನಿ. ಓಕೆ, ಸೊ ಅದನ್ನ ಓಕೆ ಸೊ ಮುಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ಕ್ಲಾಸ್ ಇಂಟ್ರೆಸ್ಟಿಂಗ್ ಇತ್ತಲ್ಲ ಎಲ್ಲರಿಗೂ. ಹ್ಯಾವ್ ಯು ಎಂಜಾಯ್ಡ್ ದಿಸ್ ಕ್ಲಾಸ್? ಹ್ಯಾವ್ ಯು ಎಂಜಾಯ್ಡ್? ನೀವು ಎಂಜಾಯ್ ಮಾಡಿದ್ರೆ ಒಂದು ಲೈಕ್ ಸಿಂಬಲ್ ಒತ್ತರಿ ಅಲ್ಲಿ, ನನಗೆ ಗೊತ್ತಾಗ್ತೈತೆ ಇಲ್ಲಿ. ಎಂಜಾಯ್ ಮಾಡಿದೀರಿ ಎಲ್ಲರೂ? ಓಕೆ, ಹಾ, ಲೈಕ್ ಒತ್ತೋದ್ರ ಮೇಲೆ ಗೊತ್ತಾಗ್ಬಿಡ್ತೈತೆ ಹೆಂಗೆ ನಂಬರ್ ಓಡ್ತಾ ಇದೆ ಅನ್ನೋದ್ರ ಮೇಲೆ ನನಗೆ ಗೊತ್ತಾಗ್ತೈತಿ. ವೆರಿ ಗುಡ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಓಕೆ, ಸೊ ಹೋಗ್ತಾ ಹೋಗ್ತಾ ಇನ್ನೂ ಓಕೆ ಸೊ ಆ ದೇವರದು ಏನಿಲ್ಲ, ಏನ್ ದೇವ್ರಲ್ಲ, ನಾನು ನಾರ್ಮಲ್ ಹೋಮೋ ಸೇಪಿಯನ್ಸ್ ಅಷ್ಟೇ. ಓಕೆ, ಸೊ ಏನ್ ದೇವ್ರಿಲ್ಲ. ಸೊ ಎಲ್ಲ ಇದನ್ನ ಉಪಯೋಗ ತಗೋಬೇಕು ನೀವು ಎಕ್ಸಾಮ್ ಒಳಗಡೆ. ಓಕೆ, ಸೊ ನಾಳೆ ಒಂದ್ ಸ್ವಲ್ಪ ಪಿ ಎಸ್ ಐ ಎಕ್ಸಾಮ್ ಬಗ್ಗೆ ಹೇಳಿ. ಓಕೆ, ಸೊ ನಾನು ಇಲ್ಲಿ ಬರ್ತೀನಿ. ಲೈಕ್ ನೋಡ್ಲು 1500 ದಾಡ್ದು ಒಂದೇ ಸೆಕೆಂಡ್ ಅಲ್ಲಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಬಹಳ ಖುಷಿಯಾಗಿದೆ. ನಿಮ್ಗೆ ನಾಲೆಜ್ ಸಿಗ್ಬೇಕು, ನಾಲೆಜ್ ಸಿಗ್ಬೇಕು, ಕ್ಲಾರಿಫಿಕೇಶನ್ ಸಿಗ್ಬೇಕು. ಯಾವಾಗ ಕ್ಲಾರಿಫಿಕೇಶನ್ ಇರ್ತೈತಲ್ಲ ಅಲ್ಲಿ ನಮ್ಗೆ ಏನ್ ಬರೋದು, ಕಾನ್ಫಿಡೆನ್ಸ್ ಬರುತ್ತೆ. ದಟ್ ಕಾನ್ಫಿಡೆನ್ಸ್ ಲೀಡ್ಸ್ ಟು ಸಕ್ಸಸ್. ಓಕೆ, ಸೊ ಸಕ್ಸಸ್ ಆಗ್ಬೇಕಂದ್ರೆ ಕಾನ್ಫಿಡೆನ್ಸ್ ಬೇಕು, ಕಾನ್ಫಿಡೆನ್ಸ್ ಬೇಕಂದ್ರೆ ಸ್ಟಡಿ ಮೇಲೆ ಕ್ಲಾರಿಟಿ ಬೇಕು. ದಟ್ ಇಸ್ ಇಂಪಾರ್ಟೆಂಟ್. ಓಕೆ, ಹಾ ವೀರೇಶ್, ಥ್ಯಾಂಕ್ ಯು. ಓಕೆ, ಹಾ, ವೆರಿ ಗುಡ್, ವೆರಿ ಗುಡ್. ಸೊ ಇಷ್ಟ ಆಗಿದೆ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಉಳಿದಿದ್ದನ್ನ ಓಕೆ ಸೊ ಡಿಸ್ಕಸ್ ಮಾಡೋಣ. ಸೊ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಮುಂದಿನ ಆಫ್ರಿಕಾದ ಫೀಚರ್ಸ್ ಎಲ್ಲ ಇನ್ನೂ ಬಹಳ ಇದಾವೆ, ಅವನ್ನೆಲ್ಲ ಡಿಸ್ಕಸ್ ಮಾಡೋಣ. ಅನ್ ಅಕಾಡೆಮಿ ಆಪ್ ಅನ್ನ ಸ್ವಲ್ಪ ಡೌನ್ಲೋಡ್ ಮಾಡಕ್ ಸಾಧ್ಯ ಇರಬೇಕು. ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಸ್ವಲ್ಪ ಅಲ್ಲಿ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಳ್ರಿ, ಬಹಳ ನಿಮ್ಗೆ ಯೂಸ್ ಆಗುತ್ತೆ. ಸಾಕಷ್ಟು ಜನ ನಮ್ಮಲ್ಲಿ ಟಾಪ್ ಎಜುಕೇಟರ್ಸ್ ಇದಾರ. ಇದ್ರೊಳಗಡೆ ಮಂತ್ಲಿ 3 months, 6 months ಈ ತರ ಬೇರೆ ಬೇರೆ ಕೋರ್ಸ್ ಗಳಿದಾವ. ಸೊ ಅದನ್ನು ಸರ ಓಕೆ ಸೊ ನಿಮ್ಗೆ ಬೇಕಾದದನ್ನ ನೀವು ಅಲ್ಲಿ ಚಾಯ್ಸ್ ಮಾಡ್ಬೋದು. ಆದಷ್ಟು ತಗೊಂಡ್ರೆ ನಿಮ್ಗೆ ಬಹಳ ಒಳ್ಳೇದ. ಓಕೆ, ಸೊ ಆದಷ್ಟು ಬೇಗ ಅದನ್ನ ಸಬ್ಸ್ಕ್ರಿಪ್ಷನ್ ಅನ್ನ ತಗೋ. ಮೆಂಟಲ್ ಎಬಿಲಿಟಿ ಕನ್ನಡ ಮಾಧ್ಯಮದಲ್ಲಿ ಬುಕ್ ರೆಫರೆನ್ಸ್ ನಮ್ಮ ಈಶ್ವರ್ ಗಿರಿ ಅಂತ ಇದಾರ. ಓಕೆ, ಸೊ ಈಶ್ವರ್ ಗಿರಿ ಸರ್ ಅಂತೇಳಿ ಅವ್ರದ್ದು ಬಹಳ ಚೆನ್ನಾಗಿದೆ ನೋಟ್ಸು. ಧಾರವಾಡದಲ್ಲಿ ಅದು ನಿಮ್ಗೆ ಸಿಗ್ತದೆ, ಸಪ್ತಾಪುರದಲ್ಲಿ ಅದನ್ನ ತಗೊಳಕ್ ಸಾಧ್ಯ ಆಗ್ಬೇಕು. ಓಕೆ, ಸೊ ಅದು ಬಹಳ ಚೆನ್ನಾಗಿದೆ ಕನ್ನಡದಲ್ಲಿ. ಓಕೆ, ಸೊ ಇಷ್ಟು ಮಾಡ್ರಿ. ನಮ್ಮ ಟಾಪ್ ಎಜುಕೇಟರ್ಸ್ ಓಕೆ ಸೊ ಶರಣಯ್ಯ ಭಂಡಾರಿ ಮಠ ಸರ್ ಇದಾರ. ನೆಕ್ಸ್ಟ್ ನಮ್ಮ ಆತ್ಮೀಯ ಫ್ರೆಂಡ್ ಆದಂತ ಈಶ್ವರ್ ಗಿರಿ ಸ್ವಾಮಿ ಅವರು ಇದಾರೆ. ಈಸ್ ಅ ವೆರಿ ಇಂಟೆಲಿಜೆಂಟ್ ಇನ್ ಮೆಂಟಲ್ ಎಬಿಲಿಟಿ ಅಂಡ್ ಆಪ್ಟಿಟ್ಯೂಡ್. ಅವರು ಇಡೀ ಓಕೆ ಸೊ ಇಂಡಿಯಾದಲ್ಲಿ ಟೀಚ್ ಮಾಡ್ತಾ ಇದಾರ. ಓಕೆ, ಸೊ ನಮ್ಮ ನಿಂಗರಾಜ್ ಉಳ್ಳೊಳ್ಳಿ ಸರ್ ಇದಾರೆ, ಬಹಳ ಒಳ್ಳೊಳ್ಳೆ ಫ್ಯಾಕಲ್ಟೀಸ್ ಇದಾರೆ. ಸೊ ಎಲ್ಲರದು ನೀವೇನ್ ಮಾಡ್ಬೋದು ಇಲ್ಲಿ ಓಕೆ ಸೊ ಒಂದು ಉಪಯೋಗವನ್ನ ತಗೋಬಹುದು. ಓಕೆ, ಸೊ ಅದಕ್ಕಾಗಿ ಆಲ್ಮೋಸ್ಟ್ ಜಾಯ್ನ್ ಆಗಕ್ ಸಾಧ್ಯ ಆಗಿರಿ. ಬಟ್ ಜಾಯ್ನ್ ಆಗ್ಬೇಕಾದಾಗ ಭರತ್ 1 2 3 ಕೋಡ್ ಅನ್ನ ಬಳಸ್ಬೋದು. ಭರತ್ ಲೈವ್ ಅಂತಾನು ಬಳಸ್ಬೋದು, ಅಥವಾ BCN 1 2 3 ಅಂತ ಕೂಡ ಬಳಸ್ಬೋದು. ಹೌದಾ? ಸೊ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡೋಣ, ಮತ್ತೆ ನಾಳೆ ಸಿಗೋಣ ಎಲ್ಲರೂ. ಹೌದಾ, ಖುಷಿ ಬಂತ ಈ ಕ್ಲಾಸ್ ಎಲ್ಲರಿಗೂ? ಬೀದರ್ ನಲ್ಲಿ ಫೇಮಸ್ ಸರ್ ನೀವು. ಓಕೆ ಓಕೆ, ಹಾ, ನಾಳೆ ನಾಳೆ ಮತ್ತೆ ಶುರು ಮಾಡೋಣ ನಾಳೆ. ಓಕೆ, ಸೊ ನಾಳೆ ಆಫ್ರಿಕಾದ ಮುಂದುವರೆದ ಭಾಗ, ಅದಾದ್ಮೇಲೆ ಡೈರೆಕ್ಟ್ಲಿ ವಿಲ್ ಗೋ ಟು ದಿ ಯುರೋಪ್. ಓಕೆ, ಸೊ ಯುರೋಪ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸಾಕಲ್ಲ? ಓಕೆ, ಸೊ ಕ್ಯಾನ್ ವಿ ಎಂಡ್ ದ ಕ್ಲಾಸ್? ಓಕೆ, ಸೊ ಓಕೆ ಓಕೆ, ಲವ್ ಯು ಆಲ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ನೈಟ್ ಎಲ್ಲರಿಗೂ, ಶುಭರಾತ್ರಿ, ಶುಭರಾತ್ರಿ. ಧನ್ಯವಾದಗಳು. ಊಟ ಮಾಡ್ರಿ, ಚೆನ್ನಾಗಿ ನಿದ್ದೆ ಮಾಡ್ರಿ, ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ರಿವೈಸ್ ಮಾಡ್ರಿ, ಎಕ್ಸಾಮ್ ಬಂದಿದೆ, ಡೋಂಟ್ ವೇಸ್ಟ್ ದ ಟೈಮ್. ಓಕೆ, ಅಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆಲ್ಸೋ. ಹೆಲ್ತ್ ಬಗ್ಗೆ ಕೂಡ ಕೇರ್ ತಗೊಳ್ಳಿ. ಲವ್ ಯು ಆಲ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಧನ್ಯವಾದ, ಬಾಯ್.